गंजी कुडकोंडु बेग इस्कूल ತಮ್ಮನ್ಗೋಸ್ಕರ ನನ್ ಮೈನ ಸುತ್ಕೊಂಡ್ರೆ ಏನೂ ಆಗಲ್ಲ. ಒಳ್ಳೆ ಅಕ್ಕ. ತಾತಾಜಿ ತಾತಾಜಿ ಬಂದೆ. ಕುಡಿತಾ ಇರು. ಏನು ತಾತಾಜಿ ಎಲ್ಲಿ? ಯಾಕೆ ಸಾವುಕಾರ ಆಚೆಯವರಿಗೆ ಹಾವು ಕಚ್ಚಿಬಿಟ್ಟಿದೆ. ರಾಚಯ್ಯನವ್ರಿಗೆ ಹಾವು ಕಚ್ಚಿಬಿಟ್ಟಿದ್ಯ ಅಂತ ಜಿ. ಅಯ್ಯಯ್ಯೋ, ಬಹಳ ಒಳ್ಳೆ ಮನುಷ್ಯ. ಮಂಗಳವನ್ ಮಾಂಗಲ್ಯಕ್ಕೆ ಬರ್ಕೊಡ್ದಲ್ಲ. ನೀವ್ ಹೋಗಜ್ಜಿ, ನಾನ್ ಬಡಿಸ್ತೀನಿ. ಬಡಿಸು ನೀನು, ನಾ ಹೋಗ್ತೀನಿ ಬೇಗ. ಹ್ಮ್, ಬೇಗ ಕೈ ಕಾಲು ತೊಳ್ಕೊಂಬನಿಯಪ್ಪ. ಪಾಪ, ಸಾವುಕಾರ ಸ್ಥಿತಿ ಯಾವೋ ಏನು. ಅಜ್ಜೇನಾ ಆಗಲ್ಲ, ಅಜ್ಜಿ ಹೋಗಿದಾಳಲ್ಲ, ನಾಳೆ ಇಷ್ಟೊತ್ತಿಗೆ ಜಗಲಿ ಮೇಲೆ ಕುತ್ಕೊಂಡು ಪಗಡೆ ಆಡ್ತಿರ್ತಾರೆ. ಹ್ಮ್, ಅದೇ ಚಟ ಅವ್ರಿಗೆ. ಯಾರು ಹೋದ್ರು ಒಂದ್ ಪಗಡೆ ಆಟ ಆಡ್ಬಾ, ನಿನಗೆ ಕೇಳಿದ್ ಕೊಡ್ತೀನಿ ಅಂತಾರೆ.
ಅಯ್ಯೋ ಇಷ್ಟೊಂದು ತಿನ್ನು ತಿನ್ನು ಇದೇನ್ ಮಹ ಬೆಳೆಯ ಹುಡುಗ ತಗೋ ನೀನು ಪುಟ್ಟ ತಾತಜ್ಜಿ ಕಣವ ಅಜ್ಜಿ ತಾತಜ್ಜಿ ನನ್ನ ಮಂಗಲ್ಯ ಕಾಪಾಡಿ ಜೀವ ಉಳಿಸ್ಕೊಡಿ ಅಜ್ಜಿ ಮಂಗಳ ನನ್ನ ಮಂತ್ರದಲ್ಲಿ ನಿಂಗೆ ನಂಬಿಕೆ ಇದೆ ತಾನೆ ಮತ್ತೂಗಿರು ನಾಗ ತುಂಬೆ ಯಾರ್ಸ ಕೂಗಟಲ್ಲ ಆಗಕ್ಕಿರು ಏಕದಂತ ಪತ್ಯ ಕಲ್ಲು ಪಾಣಿ ಮೆಟ್ಲು ವಿಘ್ನೇಶ್ವರ ನಿನಗೆ ತುಂಬ
ಇಪ್ಪತ್ತೊಂದು ನಮಸ್ಕಾರಗಳು. ಎತ್ತಿಮ್ಮ ಗಂಜಿ ಕುಡಿಯ ಬರ. ಏನ್ ದೊಡ್ಡ ಪ್ರೊಫೆಸರ್ ಅಂದ್ರೆ ಏನೇ ಸಾವಿತ್ರಿ? ಅಲ್ಲಿಂದ್ರೆ ದೊಡ್ಡ ಮೇಸ್ಟ್ರು ಅಂತ. ಅವನಿಗಿರೋ ಬುದ್ಧಿಗೆ ಓದಿದ್ರೆ ಪ್ರೊಫೆಸರ್ ಆಗ್ತಾನೆ. ಆಗ್ತಾನೆ. ತಿಮ್ಮ ಬರ ಗಂಜಿ ಕುಡ್ಕೊಂಡು ಹೋದು ಅಂತೆ. ಅಜ್ಜಿ ನಾನ್ ಬಿ ಎ ಪಾಸ್ ಮಾಡಿ ದೊಡ್ಡ ಆಫೀಸರ್ ಆದ್ಮೇಲೆ ನಿಮ್ಗೊಂದು ಕಾಶ್ಮೀರ್ ಶಾಲು ಅಕ್ಕನ ಒಂದು ಸೀರೆ ತಂದ್ಕೊಡ್ತೀನಿ. ತುಂಬಾ ಆಯ್ಸ್ ಹಾಕೊಂಡ್ ಬಾಳು ನನ್ ಕಂದ. ಸಾವಿತ್ರಿ ನನಗಿನ್ ಯೋಚನೆ ಇಲ್ಲ ಕಣೆ. ನಾನು ಸತ್ತೋದ್ರು ನನ್ನ ಮೊಮ್ಮಗ ನಿಂತು ನಿನ್ ಮದುವೆ ಮಾಡ್ತಾನ ಕಣೆ. ಹೋಗಜ್ಜಿ ನಾ ಮದ್ವೆನೆ ಮಾಡ್ಕೊಳಲ್ಲ. ಎಲ್ರೂ ಮದ್ವೆ ಆಗೋವರೆಗೂ ಹಿಂಗೆ ಅನ್ನೋದು. ನಿಂಗೋಸ್ಕರ ಚಿನ್ನ ಸರ ಬಳೆ ಎಲ್ಲ ತಂದಿದ್ದೀನಿ. ಚಿನ್ನ ಸರ ಎಲ್ಲಿದೆ ಅಜ್ಜಿ? ಆ ಮದ್ವೆ ನನ್ ಬೇಡ ಅಂದೆ. ನಿಂಗೆ ಸುಮ್ನೆ ನೋಡೋಣ ಅಂದೆ. ಸುಮ್ನೆ ಯಾಕೆ ನೋಡ್ತೀಯ? ಹಾಕೊಂಡೆ ನೋಡು. ನಾನು ಕಣ್ ತುಂಬಾ ನೋಡಿ ಸಂತೋಷ ಪಡ್ತೀನಿ. ನಮ್ಮ ಮಂತ್ರ ನಮಗ್ ಕಲ್ಸಲ್ಲ ಸಾವಿತ್ರಿ. ನಾನ್ ತಪ್ಪು ಮಾಡ್ಬಿಟ್ಟೆ. ನಾ ಅಪ್ಪನ ಕೋಪ ಬರೋ ಹಾಗ್ ಮಾಡ್ಬಿಟ್ಟೆ ಸಾವಿತ್ರಿ. ಆ ಪೆಟ್ಟಿಗೆನೆಲ್ಲಾದ್ರೂ ಬಚ್ಚಿಟ್ಬಿಡಮ್ಮಿ. ನಂಗೊಂದ್ ಮಾತು ಕೊಡ್ತೀಯ ತಾಯಿ? ಹೇಳಜ್ಜಿ ಹೇಳು. ತಿಮ್ಮನ್ನ ಚೆನ್ನಾಗಿ ಓದ್ತಿ ಆಫೀಸರ್ ಮಾಡ್ಬೇಕು ಅಂತ ನಿಮ್ಮ ಅಪ್ಪನಿಗೆ ತುಂಬಾ ಆಸೆ ಇತ್ತಮ್ಮ. ನೆರವೇರ್ತೀಯ ತಾಯಿ? ಆಗ್ಲಿ ಅಜ್ಜಿ, ಹಾಗೆ ಆಗ್ಲಿ ಅಜ್ಜಿ. ಎಷ್ಟೇ ಕಷ್ಟ ಬಂದ್ರು ನಮ್ಮೆರಡು ಎಕರೆ ಭೂಮಿ ಮಾತ್ರ ಮಾರ್ಬಿಡ್ಬೇಡಮ್ಮ. ಅನ್ನ ಕೂಡ ನೆಲ ಧಾನ್ಯ ಲಕ್ಷ್ಮಿ. ನಿನ್ ಸೋದರ ಮಾವ ವೆಂಕಣ್ಣ, ಹೆಂಡ ಕುಡುಗ ಕಳ್ಳ, ಮನೆ ಹಾಳ, ಅವನ್ನ ಮಾತ್ರ ಮನೆಗೆ ಚೇತಲ. ನಿಮ್ಮಿಬ್ಬರಿಗೂ ಚೆಲುವ ಅವರಪ್ಪನೇ ದಿಕ್ಕು. ಸಾವಿತ್ರಿ ಸಾವಿತ್ರಿ ಅಜ್ಜಿ, ತಿಮ್ಮನ ಚೆನ್ನಾಗಿ ಚೆನ್ನಾಗಿ ನಂಬದಿರುಜಿ ದೇಹ ನಿತ್ಯವಲ್ಲ ನಾಗರಾಜನ ಸ್ಮರಿಸಿ ಸುಖಿಯಾದು ವೆಂಕಣ್ಣ. ಪರರೊಡನೆ ಗಳಿಸದಿರು ಪರರ ನಿಂದೆ ಮಾಡಲು. ಅಮ್ಮ ಇರ್ಲಿ ಬಿಡೋ ಅಮ್ಮ. ಯಾಕಮ್ಮ ಇವತ್ತು ಕುಡಿದಾನೆ ಈಗಾಡ್ತಾ ಇದೆಯಾ? ಸಂತೋಷಕ್ಕೆ ಮತ್ತೆ ಏರ್ಬಿಟ್ಟಿದೆ ಕಣ. ಇವತ್ತು 8 ಕೋಲಿ ಮಟ್ಟ ಬಿಡ್ದಿದ್ದೀನಿ. ಒಂದು ಸೇರ್ ಹಾಲು ಸುರಿದಿದ್ದೀನಿ ಗೊತ್ತಾ? ಎಲ್ಲಿಗೆ ಅಂತ ಕೇಳ್ರ? ಎಲ್ಲಿಗೆ? ಹುತ್ತಿಕೆ ನಾಗಪ್ಪಂಗೆ. ಯಾಕೆ ಅಂತ ಕೇಳ್ರ? ಆ ಸಾತಜ್ಜಿನ ಕೊಚ್ಚಿದ್ದಕ್ಕೆ. ಆ ಮುದುಕಿ ನಿನ್ಗೆ ಏನ್ ಮಾಡಿತ್ತಮ್ಮ? ಏನು ಮಾಡ್ಲಿಲ್ಲ ಅಂತಾನೆ ಕೋಪ. ಇದ್ದೊಂದು ಅಗ್ಗಡ ಬಿದ್ದಾಯ್ತು. ನಾಳೆನೆ ಹೋಗಿ ಸಾವಿತ್ರಿ ತಿಮ್ಮನ ಎಲ್ಲಿಗೆ ಕರ್ಕೊಂಡ್ ಬಿಡ್ತೀನಿ. ಎಷ್ಟೇ ಆದ್ರೂ ಅಕ್ಕನ ಮಕ್ಳು, ನೀನೇ ತಾನೇ ದಿಕ್ಕು. ಕರೆಕ್ಟು ಕರೆಕ್ಟು. ಇರೋ ಎರಡಕ್ಕೆ ನಾನು ನನ್ನ ಜವಾಬ್ದಾರಿ ತಗೊಂಬಿಟ್ಟು ತಿಮ್ಮನ ದುರ್ಯಕ್ ಹಾಕ್ಬಿಡ್ತೀನಿ. ಸಾವಿತ್ರಿ ದೊಡ್ಡವಳಾದ್ಮೇಲೆ ಅವಳು ಕುಚ್ಚಿ ತಾಳಿ ಕಟ್ಟಿಬಿಟ್ಟು ಅಡುಗೆ ಮನೆ ಹಾಕ್ಬಿಡ್ತೀನಿ. ನನ್ನ ನೆಲದ ಪಕ್ಕಕ್ಕೆ ಅಂಟ್ಕೊಂಡಿದ್ದ ಆ ಎರಡೆಕರೆನೆಲ್ಲ ಹೇಗೋ ಹಟ್ಮಾರಿ ಮುಕ್ಕಿ ನೆಗೆದ್ಬಿದ್ದಾಯ್ತು. ಸಾಲ ಕೊಟ್ಟಾಗ ಮಾಡಬಹುದು, ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಸೇರಿಸಬಹುದು. ಕಡೆ ಒಂದು ದಿನ ಆ ತಪ್ಪಲಿ ಹುಡುಗರಿಗೆ ನಾಮ ಹಾಕಿ ಎಲ್ಲ ಸ್ವಾಹ. ಬೆರಳು ತೋರಿಸಿದ್ರೆ ಹತ್ತಾನಂಗೋ ಬಡ್ಡಿ ಮಗ ಹಾಕೋಣ ನೀನು. ನಡಿ ಎಲ್ಲಿಗೆ? ನಮ್ಮನೆಗೆ. ಇನ್ಮೇಲೆ ನಿನ್ನಿಬ್ಬರು ನಾನ್ ತಾನೆ ದಿಕ್ಕು. ನೀನು ಕೈ ಅಂತೆ ಕುಡುಕ ಅಂತೆ ಮನೆ ಅಂತೆ ನಾವು ನಿಮ್ ಮನೆಗೆ ಬರೋಲ್ಲಪ್ಪ. ಯಾವನ ಹೇಳಿದ್ದು? ಸ್ವಾತಜ್ಜಿ ಈಗೇನಾದ್ರು ನೀನ್ ನನ್ ಕೈಗೆ ಸಿಕ್ಬಿಟ್ಟಿದ್ರೆ ನಿನ್ನ ಚಟ್ಟಿ ಬಜ್ಜಿ ಬಜ್ಜಿ ಮಾಡ್ಬಿಡ್ತಿದ್ದೆ.
ನಡಿ ನಮ್ಮ ಕೆಲಸ ಐತೆ. ನೀನ್ ಯಾವ ನಮ್ಗೇನಟ್ಟ? ಇದು ನನ್ನೆಲ್ಲ. ನಿಮ್ಮ ಅಪ್ಪಂದು ಏ ಸಿಕ್ಕಿಲ್ಲ ಅಂತ ಅವ್ರ ನೆಲ ಲುಗಾ ಬಂದ್ಯಾ? ಹಲ್ಲದ್ ಬಿಡ್ತೇನೆ ನಾವು ಹುಷಾರ್. ಈ ಹಳ್ಳಿ ದೊಡ್ಡಮಾಚಾರ ನಾನು ಬರ್ತಿದ್ದೀನಿ. ದುರ್ಬಾದ ಈ ಸಲ ಬಡ್ಡಿ ಕೊಟ್ಟಲ್ಲ ಇವನು ನಾರಾಯಣ. ಎಲ್ಲಿ ಬಂತು ಮತ್ತೆ ಮಾಡು ವಸೂಲಿ? ಅಷ್ಟು ಬಡ್ಡಿ ಮಡಿವ ನಿಂತಿದ್ರೆ ಬನ್ನಿ ನೆಲ್ಗೆ. ಏ ಮುದ್ಯ ತಾತಕ್ಕೋಗಿ ಒಂದ್ ಎರಡು ಎಳ್ನೀರ್ ಕೊಡ್ತಾರಲ್ಲ. ಅವನ್ ಬರ ನೀನೇ ಹೋಗ. ನಾನೇ ದುರ್ಬಾದ ಹೋಗೋ ಬರ್ತೀನಿ ಬರ್ತೀನಿ. ಅಮ್ಮ ಸಾವಿತ್ರಿ ಆ ನರಿಮಂಡೆ ಗಡನ್ ಮಾತು ಕೇಳಿ ಕೆಟ್ಟೋಗ್ಬೇಡ. ಶಾತಿ ಇರೋ ಹುಡುಗಿ ಸ್ವತಂತ್ರ ಜೀವನ ಮಾಡೋ ಸಹಾಯಕ್ಕೆ ನಾನಿದ್ದೀನಿ. ನೀವೇನ್ ಮಾಡ್ತೀರಾ ಗೌಡ್ರೆ? ಉಳ್ತೀರಾ? ಕಪ್ಪೆ ಹೊಡಿತೀರಾ? ನಾನ್ ಶಾತೀರಾ? ನಾರಾಯಣ ಅದೆಲ್ಲ ಮಾಡೋಕ್ ಬೇಕಲ್ಲಮ್ಮ ಝಂಡ್ 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 ಅದನ್ನ ಕೊಡ್ತೀನಿ. ಎಷ್ಟ ಬೇಕು ಸಾಕು? ಕೊಡೋ ಬುದ್ಧಿ ಇದ್ರೆ ಹಾಗೆ ಕೊಡ್ಬೇಕು ಚಿಕ್ಕೇಗೌಡ. ಆ ಧರ್ಮದ ಕೆಲ್ಸಕ್ಕೆ ನೀವಿದ್ದೀರಲ್ಲ. ನಾನಿರೋದು ನನಗ್ ಗೊತ್ತಿದೆ. ಅಬ್ಬಬ್ಬಬ್ಬಬ್ಬ ಸಾತಗ್ಗಿ ಸತ್ತು ಕೂಡ್ಲೆ ನಮ್ಮ ಹಳ್ಳಿ ಜನಕ್ಕೆ ಅದೆಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಅಂತ. ಏನೋ ತಪ್ಪು ಮಕ್ಳು ಅಂತ ಇವತ್ತು ಯಾಕೋ ಎದ್ಗ ಬರ್ತೀನಿ ಸಾವಿತ್ರಿ. ನಾರಾಯಣ ನಾರಾಯಣ ಸಾವಿತ್ರಿ ಸಾತಜ್ಜಿ ನನಗೆ ಜೀವದಾನ ಮಾಡಿದ ದೇವತೆ. ಅವಳು ಮೊಮ್ಮಕ್ಕಳು ನೀವು ಕಷ್ಟಪಟ್ರೆ ನನಗೆ ಒಳ್ಳೇದಲ್ಲ. ನಿಮ್ಮಿಬ್ಬರನ್ನ ಮನೆ ಕರ್ಕೊಂಬನ್ನಿ ಅಂತ ಮಂಗಳ ಒಂದೇ ಹಠ ಮಾಡ್ತಿದ್ದಾಳೆ. ಬೇಡಿ ಸೌಕಾರೆ, ನಾವು ಯಾರಿಗೂ ಕೈ ಹೊಟ್ಕೊಳ್ಳು ಅಂತ ಸಾತಜ್ಜಿ ಹೇಳಿದಾಳೆ. ನಿನ್ನಿಷ್ಟ, ಆದ್ರೆ ನಿನಗೇನಾದ್ರೂ ಸಹಾಯ ಬೇಕಾದ್ರೆ ನಾನಿದ್ದೀನಿ ಅನ್ನೋದನ್ನ ಮರಿಬೇಡ. ಹಾ ಬರ್ಲ ಸಂಸಾರನೇ ತೂಗಿಸ್ಕೊಂಡು ಹೋಗ್ತಿದ್ದಾಳೆ. ನಮ್ ಸಾವಿತ್ರಿ ಒಂದು ಪುಟ್ಟ ಹೆಂಗಸು. ಎಲ್ಲೆಲ್ಲಿ ನನಗ್ ಬರ್ಬೇಕಾದ್ ಬರ್ಲಿ. ಏನ್ ನೀನೇನ್ ನಗ್ತಾ ಇದ್ದೀಯಾ? ಬಾ ನೀನು ಒಂದ್ ಆಟ ಸೋಲ್ವಿ ಅಂತೆ. ನಂಗೇನ್ ಬೇಡ, ನೀವೇ ಆಡ್ಕೊಡಿ. ನೀವ್ ಒಳಗಡೆ ಹೋಗಿ ಗಂಜಿ ಕುಡಿ, ನಾನ್ ಬರ್ತೀನಿ. ಓ ಏನ್ ಏನಿದು ಮಂಗಳ ನೋಡಕ್ ಬಂದಿದ್ದೆ. ಏನ್ ವಿಷಯ ಅಂತ ಹೇಳ್ಬಾರ್ದು? ನನ್ ತಮ್ಮ ಸ್ಕೂಲ್ ಫೈನಲ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ. ಅದೃಷ್ಟವಂತೆ, ಎಂತ ಸಂತೋಷದ ವಿಷಯ ತಂದಿದ್ಯಾ? ಇವಾಗ ಇಲ್ಲಿ ನಂದಾಟ. ಓ ಬಾ ಮತ್ತೆ. ಪಂದ್ಯ ನೀವೇ ಹೇಳಿ. ಸೋತವರು ಗೆದ್ದವ್ರಿಗೊಂದು ಕೊಡ್ಬೇಕಾಗತ್ತೆ. ಏನದು? ಅದು ಒಂದು ಏನನ್ರಿ? ಒಂದು ಮುತ್ತು ಮುತ್ತು ಮುತ್ತು. ಬರ್ತೀನಿ ಮಂಗ್ಳವ, ಬರ್ತೀನಿ ಸೌಕರ್ಯ. ಮರ್ಯಾದೆ ಯಾರೋ ಮಾತಾಡಿದು. ನಾನೇನೆ ಮಾತಾಡ್ದೆ ನೋಡು. ನಿನಗೆ ನಮ್ಮಿಬ್ಬರಿಗೂ ಗೊತ್ತಿದೆಯಲ್ಲ, ಅದೊಂದೇ ಮುತ್ತು ನಿನಗೆ ಗೊತ್ತಿರೋದು.
ನಾನು ಅದಲ್ಲ ನಿಂತ್ಕೊಂಡು ಹೇಳಿದ್ದು, ನಾನು ಹೇಳಿದ್ದು ಅದು ಅದು ಸಮುದ್ರದಲ್ಲಿರಲ್ಲ ನಂಗೆಲ್ಲ ಗೊತ್ತಿದೆ ಸುಮ್ಮನೆ ಇರಿ. ಅಯ್ಯೋ ಅಷ್ಟೇನಾ, ನೀನು ಓಡ್ ಬಂದಿದ್ ನೋಡ್ ನಾನು ಇನ್ನೇನಾಗೋಯ್ತು ಅಂತಿದ್ದೆ. ಸಾಕಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲ. ನೀನಿದೆಯಲ್ಲ ಅಜ್ಜಿ, ಅದೇ ನೀನ್ ಅಜ್ಜ. ಮುಕ್ಕಿ ಇಲ್ಲಿ ಬಾರೆ, ಮುಖ ತೋರೆ. ನೀನು ಅಂದವಾದ ತಾರೆ, ನಯನ ಗಂಭೀರೆ, ಮೃದು ಮನೋಹರೆ. ಓ ಕವಿಗಳೇ, ಸ್ಟಾಪ್ ಮಾಡಿ ನಿಮ್ ನಾಟಕನ. ಸಾವಿತ್ರಿ ಯಾವಾಗ ನಮ್ಮದ್ದೆ? ಎಷ್ಟು ಸಲ ಹೇಳೋದು ತಿಮ್ಮನೋದಾದ್ಮೇಲೆ ಅಂತ? ಅಷ್ಟೊತ್ತಿಗೆ ನಾವು ನಿಜವಾಗ್ಲೂ ಮುದುಕರಾಗಿರ್ತೀವಿ ಅಂತ? ಏನು ಇಲ್ಲ ಅಂತ. ಅವನಿಗೆ ಪಟ್ಟಕ್ಕೆ ಹೋಗಿ ದೊಡ್ಡ ಪರೀಕ್ಷೆ ಓದಿ ಬಂದೊಡನೆ ಅಂತ. ಏನ್ ಬರ್ದೆ ಸಾವಿತ್ರಿ? ನೀನ್ ಹೇಳ್ ನೋಡ್ಲ. ಗೊತ್ತಿಲ್ಲ. ಹಾ, ಸಾವಿತ್ರಿ ಅಂತ ಬರ್ದೆ ಅಲ್ಲ. ಇಲ್ಲಿಗೆ ಯಾರು ಬರಕ್ಕಿಲ್ಲ, ಬರಕ್ ಸಾಧ್ಯನೂ ಇಲ್ಲ. ತಿಮ್ಮನ್ ಓದಾದ್ಮೇಲೆ ನಮ್ ಮದ್ವೆ ನಿಜವಾಗ್ಲೂ. ನಾನೊಂದು ಮದುವೆಯ ಮಾಡಿಕೊಂಡೆ, ಅದರ ಆನಂದವನ್ನು ನಿಮ್ಗೆ ಹೇಳಿಕೊಂಡೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಅದರ ಆನಂದವನ್ನು ನಿಮ್ಗೆ ಹೇಳಿಕೊಂಡೆ. ಒಳ್ಳೆ ಸೊಟ್ಟಾದ ಎಂಡಿರ್ಗಳು ಮಾಡಿಕೊಂಡೆ, ಒಳ್ಳೆ ಸೊಟ್ಟಾದ ಎಂಡಿರ್ಗಳು ಎಂಡಿರ್ಗಳು. ಅಮ್ಮನವ್ರ ಪಟ್ಟಿಕೆರಸಲ್ಲಿ ಐನೂರು ಚಟ್ಟಿಕೆ ಅಂತ ಈ ಮುದಿ ವಯಸ್ಸಲ್ಲಿ ನಿನಗ್ಯಾರೋ ಏನ್ ಕೊಡ್ತಾರೆ? ಅವಳ ಅಂತ ಇದೆಯಾ ಇರ್ತಿ ಬಂದಿ? ಅವಳೇನಾದ್ರೂ ನನ್ ಕೈ ಸಿಕ್ಕಿಬಿಟ್ರೆ? ಇಲ್ಲ ಇಲ್ಲ. ನಾನ್ ಕಾಣ್ತಿದ್ರತಿ ಇನ್ಯಾರ? ನಮ್ ಸಾವಿತ್ರಿ ಒಳ ಭೂಲಾಕ್ತಾರ ನಂತೆ. ಅವಳ್ಯಾಕ್ ನಿನ್ ಮದುವೆ ಆಗ್ತಾರೆ? ನಾನು ಹೋದ್ರೆ ಮಾವ, ನನಗಿರೋ ಹಕ್ಕು ಇನ್ಯಾರಿಗಿದೆ ಅಂತ? ಹೌದೌದು, ಹಕ್ಕು ನಿನಗಿದೆ ಪ್ರೀತಿ ಚಲುವನಿಗೆ. ಆ ಕೂಲಿ ಮಾಡ ಚಲನಿಗೆ ನನ್ನ ಸಾವಿತ್ರಿ ಮೇಲೆ ಪ್ರೀತಿನ? ಅವನಿಗೆ ಹೇಳು, ಅವ್ರಿಗೂ ಅವ್ರಿಗೇನು ಬಾಣ, ಅವರಿಬ್ರು ಸೇರ್ತಾ ನೋಡ್ಬೇಕು. ಆನಗು ಆನು ಅಯ್ಯ, ನನ್ ಮಗಳ ಬೆಳೆದಿರ ಮಲ್ಗಬ ಹಣ್ಣಿನ ಮೇಲೆ ಕಣ್ಣು ನನ್ ಮಗಳಿಗೆ. ಮಗಯ್ಯ ಸತ್ತ ಇದನ್ನೋಸ್ಕರ ಎಂಥ ಹತ್ಯೆ ಮಾಡ್ತಿದ್ಯಾ? 18 ತುಂಬಿ ಹರಿಯದ ವಯಸ್ಸಿನಲ್ಲಿ ಮದುವೆ ಆಗಿ ಸುಖ ಪಡ್ಬೇಕಾದ ಮಣ್ಣಿನ ಮಗಳು ಎಂಥ ಸುಂದರಿ! ಇಷ್ಟು ಬಳಲಿದ್ರೂ ನಿನ್ ಮುಖ ಎಷ್ಟೊಂದಾಗಿದೆ, ಮಣ್ಣಿನ ಮಗನ ಮೋಹಕ ಮುಖ. ಗೆಲುವಾ, ಏನ್ ಯೋಚನೆ ಮಾಡ್ತಿದ್ದಿ ಹೇಳ? ಉಟ್ಟ ಸೀರೆ ಕೆಂಪು, ಉಟ್ಟ ಸೀರೆ ಕೆಂಪು, ತೊಟ್ಟ ಕುಪ್ಪಸ ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬರು ಕೆಂಪು. ಉಟ್ಟ ಸೀರೆ ಕೆಂಪು, ತೊಟ್ಟ ಕುಪ್ಪಸ ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬರು ಕೆಂಪು. ಇಟ್ಟ ಕುಂಕುಮ ಬೊಟ್ಟು ಸುಕೆಂಪು, ನನ್ ಚೆಲ್ಲೆ ನಾಚಿಕೊಂಡರ ಕೆನ್ನೆ ನಸುಗೊಂಪು. ತೊಟ್ಟ ಬೈತಲೆ ಚೆನ್ನ, ನೆಟ್ಟ ನೋಟ ಚೆನ್ನ, ಬಿಟ್ಟ ವೀಳ್ಯದ ಬಾಯಿ ಅತಿ ಚೆನ್ನ, ಬಿಟ್ಟ ಬಾಯಿ ಅತಿ ಚೆನ್ನ. ನನ್ನ ಚೆಲುವ ಕೊಟ್ಟ ಮಾತುಗಳೆಲ್ಲ ಬಲು ಚೆನ್ನ, ಬಿಟ್ಟ ವಿಲ್ಲದ ಬಾಯಿ ಅತಿ ಚೆನ್ನ. ನನ್ನ ಚೆಲುವ ಕೊಟ್ಟ ಮಾತುಗಳೆಲ್ಲ ಬಲು ಚೆನ್ನ. ಕಣ್ಣುಗಳ ಚೆಲ್ಲಾಟವೇನು, ತುಟಿಗಳಲ್ಲಿ ತುಂಟಾಟವೇನು, ಬಳೆಯ ನಾದವು ಇಂಪು, ಅಂದುಗೆ ದದ್ದು ಇಂಪು, ಮಾತಾಡೋ ದನಿ ಕೂಡ ಬಲು ಇಂಪು, ಮಾತಾಡೋ ದನಿ ಕೂಡ ಬಲು ಇಂಪು. ನನ್ ಚೆಲುವೆ ರಾಗ ಹಾಡಲು ಇಂದು ತುಂಬಾ ಇಂಪು.
ನಿಂತು ಬಿಟ್ಟ ಕುಂಕುಮ ಬೊಟ್ಟು ಕಲು ಕೆಂಪು ನನ್ನ ಕಿವಿಗೆ ನಾಟಿಕೊಂಡರೆ ಕೆನ್ನೆ ನಸುಗೆ ನಿಂತು ಬಿಟ್ಟ ಕುಂಕುಮ ಬೊಟ್ಟು ಕಲು ಕೆಂಪು ನನ್ನ ಕಿವಿಗೆ ನಾಟಿಕೊಂಡರೆ ಕೆನ್ನೆ ನಸುಗೆ ನಿಂತು ಏನ್ ಅನ್ಕೊಂತಾರೆ ಗಂಡು ಹೆಣ್ಣು ಜೋಡಿ ಚೆಂದಾಗೈತೆ ಮದುವೆ ಮಾಡ್ಕೊಂಡು ಸುಖವಾಗಿರ್ತಾರೆ ಅನ್ಕೊಂತಾರೆ ಏನಿಲ್ಲ ಸಾವಿತ್ರಿಯನ್ನು ಕೇಳೋರು ಯಾರು ಇಲ್ಲ ಮನ್ಸಿಗೆ ಬಂದಾಗ ಮಾಡ್ಕೊತಾಳೆ ಹಂಗಾರೆ ಸರಿ ಮತ್ತೆ ಇದೆಲ್ಲ ಮದುವೆ ಆದ್ಮೇಲೆ ಅಂತೀಯ ಓಹೋ ನಾನೇ ಗೆದ್ಬಿಟ್ಟೆ ಇದೇನು ಸಾವುಕಾರ್ರೆ ಎಂದಿಲ್ಲಿದ್ದು ದಿಢೀರಂತ ಪಗಡಿಲಿ ಸೋತ್ಬಿಟ್ರೆ ಗರ ಯಾರಪ್ಪನ ಮನೆ ಗಂಟು ಎಂಥವರಾದ್ರೂ ಒಂದಪ್ಪ ಅದ್ರಾಗ ಸೋಲೋದೆ ನಿಜ ಪಟೇಲ್ರಿ ಎಂಥ ಗಟ್ಟಿಗನೇ ಆಗ್ಲಿ ಒಂದಲ್ಲ ಒಂದಪ್ಪ ಜೀವನದಲ್ಲಿ ಸೋಲ್ಲೇಬೇಕು ನಾವು ಬತ್ತಿ ಸಾಕಾರ್ರಿ ಬತ್ತಿ ಸಾಕ ಸಾವಿತ್ರಿ ಯಾರ ಸಹಾಯನೂ ಬೇಡ ಅಂತ ಹಠ ಮಾಡಿ ಸ್ವತಂತ್ರವಾಗಿ ಬಾಳ್ತೀನಿ ಅಂತ ಹೇಳಿದ್ದೆ ಆದರೆ ಜೀವನದ ದಾರಿ ನೀನು ಅನ್ಕೊಂಡಷ್ಟು ಸುಖವಾಗಿಲ್ಲ ಅಕ್ಕ ಗಿಡಿಯಾರ ನನಗೋಸ್ಕರ ತಂದ್ಯ ನಿನ್ಗಲ್ದೆ ಏನು ಯಾರಿಗೋ ಕೊಡ್ಲಿ ಒತ್ತಕ್ಕೆ ಮುಂಚೆ ಹೇಳ್ಬೇಕು ಒತ್ತೇ ಗೊತ್ತಾಗೋಲ್ಲ ಅಂತ ಒದ್ದಾಡ್ತಿದ್ಯಲ್ಲ ಅದಕ್ಕೋಸ್ಕರ ತಂದೆ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಅಕ್ಕ ಛ ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್ ನಿನ್ ತಲೆ ಅಕ್ಕ ತಮ್ಮಂದ್ರ ಮಧ್ಯೆ ಈ ಇಂಗ್ಲಿಷ್ನವರ ಉಪಚಾರ ಎಲ್ಲ ಯಾಕೆ ನೋಡು ನೀ ಚೆನ್ನಾಗಿ ಓದಿ ಪಾಸ್ ಮಾಡಿ ಡಿಗ್ರಿ ತಗೋ ಅದೇ ನನ್ನ ಥ್ಯಾಂಕ್ಸ್ ಅಕ್ಕ ಬರೀ ಡಿಗ್ರಿ ಏನು ಡಬಲ್ ಡಿಗ್ರಿನ ತಗೋತೀನಿ ಅದ್ಯಾಕಂಗ್ ನೋಡಿ ನಾನೇ ನೀನ್ ನೋಡ್ಲಿಲ್ಲ ಬಿಡು ಆಹಾ ನೋಡ್ದನೆ ಆ ಕಡೆ ತಿರ್ಕೊಂಡು ಗಂಟ್ಲು ಸದ್ ಮಾಡ್ತೀಯಾ ಸುಳ್ಳು ಬೇರೆ ಇಲ್ಲಿ ಆ ಸೂಜಿ ದರ ಇತ್ತ ಕೊಡು ಯಾಕೆ ನಿನ್ ಬಟ್ಟೆ ಹೊರದೋಗಿದ್ಯಾ ಕೊಡು ಹೊಲ್ದು ಕೊಡ್ತೀನಿ ಮೊದ್ಲಿದ್ನ ಆಚ್ಗೆಸಿ ಇನ್ಮ್ಯಾಗ ಯಾರು ಈ ಮನೇಲಿ ಟ್ಯಾಪೆ ಬಟ್ಟೆ ಹಾಕೊಂಡ್ ಕುಡ್ದು ದುಡಿಯೋ ಜನ ಯಾವ ಬಟ್ಟೆ ಹಾಕೊಂಡ್ರೆ ಏನ್ ಚೆಲ್ವಾ ಕಾಸು ಕಾಸು ಸೇರ್ಸಿ ಕುಡಿತಾ ಇದೆಯಲ್ಲ ಒಂದೆರಡ್ ಸೀರೆ ತಗೊಂಡ್ರೆ ನಿನ್ ಗಂಟೋಯ್ತದ ಕಾಸು ಸೇರ್ಸೋದು ತಿಮ್ಮನ್ ಮೋದಿಗೋಸ್ಕರ ನಾಳೆ ಅವನ್ ಪಾಸ್ ಮಾಡಿ ನಂಗು ನಿಂಗು ಈ ಗುಡಿಸಲ್ ತುಂಬಾ ಇರೋಷ್ಟು ಬಟ್ಟೆ ತೆಕ್ಕೋತಾನೆ ತಿಮ್ಮ ಓದಿ ಕೈ ತುಂಬಾ ಹಣ ತಂದ್ರು ಇದೇ ಗುಡಿಸಲಾಗೆ ಇರಬೇಕು ಅನ್ನು ಇದು ಗುಡಿಸಲ ಚೆಲುವ ಮತ್ತೆ ಇದು ದೇವಸ್ಥಾನ ಸಾತಜೀತ ಸ್ಥಳ ಇಲ್ಲಿರೋ ನೆಮ್ಮದಿ ಅರಮನೆಯಲ್ಲಿ ಕೂಡ ಸಿಕ್ಕಲ್ಲ ಅಕ್ಕ ನಾ ಕ್ಲಾಸಿಗೆ ಫಸ್ಟ್ ಬಂದ್ಬಿಟ್ಟೆ ಕನ್ನಡ 80 ಇಂಗ್ಲಿಷ್ 80 ಲೆಕ್ಕದಲ್ಲಿ 100ಕ್ಕೆ 100 ನಿಜವಾಗ್ಲೂ ತಾತಾಜಿ ಆಶೀರ್ವಾದ ನಿನ್ ಚೆನ್ನಾಗಿದೆ ತಿಮ್ಮ ಅಕ್ಕ ನಾ ದೊಡ್ಡ ಪರೀಕ್ಷೆಲ್ಲೂ ಹೀಗೆ ಪಾಸ್ ಮಾಡಿದ್ರೆ ನಮ್ಮ ಮೇಷ್ಟ್ರು ನಂಗೊಂದು ಪೆನ್ ಕೊಡಿಸ್ತೀನಿ ಅಂದ್ರು ಹೇಳ್ಬೇಡ ದೃಷ್ಟಿಯಾಗುತ್ತೆ ಅಕ್ಕ ನೀನ್ ಹಿಂಗ ಹಿಂಗ ಏನೋ ಈ ತಿಂಗಳು ಫೀಸ್ ಕಟ್ಟಕ್ಕೆ ನಾಳೆನೇ ಕೊನೆ ದಿವಸ ಅಯ್ಯೋ ಅದಕ್ಕೆ ಯಾಕೋ ಎಷ್ಟು ಸಂಕೋಚ ಪಡ್ತಿದ್ದಿ ನೋಡು ಆ ತಾತಾಜಿ ಬಣ್ಣ ತೆಗೆದುಕೊಡು ಈ ದುಡ್ಡೆಲ್ಲ ನಿನಗಾಗಿನೇ ಇಟ್ಟಿರೋದು ತಗೋ ಸಾಕ ಸಾಕು ಸಾಕು ತಗೋ ಮೇಲೆ ಇಟ್ಬಿಡು ಈ ಆಟದಲ್ಲಿ ಯಾವ್ದು ನೀವೇ ಗೆಲ್ಲೋದು ಎಲ್ಲೋ ನೀವು ಇನ್ನಿದ್ದಿನದಲ್ಲಿ ಶಕುನಿಯಾಗಿದ್ರೆ ಅಂತ ಕಾಣಿಸುತ್ತೆ
ಎಲ್ಲಿ ಹೋಗ್ತಿದ್ದೆ? ಕೊಡ್ಬೇಕಾದ ಬಾಕಿ ಕೊಟ್ಬಿಟ್ಟು ಆಮೇಲೆ ಜಾಗ ಖಾಲಿ ಮಾಡೋದು. ಯಾವ ಬಾಕಿ? ಯಾವ ಬಾಕಿನ? ನೀನ್ ಸೋತ್ರೆ ಏನ್ ಕೊಡ್ಬೇಕು ಅಂತ ಹೇಳಿದ್ದೆ. ಯಾರು ನೋಡಿ ಸಾವಿತ್ರವ್ವ. ಏನ್ ಹನ್ಮ? ಸಾಹುಕಾರರು ಇದನ್ನ ತಮ್ಮ ಕೊಡ ಕೇಳವ್ರೆ, ತಗೊಳ್ಳಿ. ಏನದು? ಅದೇನ ನಂಗೆ ಗೊತ್ತಿಲ್ಲ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಹೋದ ಕೆಲಸ ಆಯ್ತೇನು? ಆಯ್ತು ಬೆಣ್ಣವ್ರ. ಸರಿ, ಬರೋದು ಬಂದಿದ್ಯಾ? ಒಂದು ಆಟ ಆಡೋಣಪ್ಪ. ನಾ ಬರ್ತೀನಿ ಸರ್. ಓ ಶಿವಣ್ಣ, ನೀನು ಪಗಡೆ ಆಡ್ತೀಯಾ? ಕೂತ್ಕ ಕೂತ್ಕ. ಹಾ, ಏನು ಕಾಸು ಬೇಕಾಗಿತ್ತೇನು? ಹೌದು ಸಾಕಾದ್ರೆ, ಬೇರೆ ಎಲ್ಲೂ ಸಿಕ್ಕಿಲ್ಲ. ನಿಮ್ಮ ತಾವನಾದ್ರೂ ಒಂದು ಆಟನಾದ್ರೂ ಆಡಿದ್ರೆ, ಸೋತ್ರ ಸರಿ ಗೆದ್ರೆ ಸರಿ ಒಂದು 5 ರೂಪಾಯಿನಾದ್ರೂ ಕೊಡ್ತೀರ. ಅದಕ್ಕೆ ಮನೆಯಲ್ಲೆಲ್ಲ ಚೆನ್ನಾಗಿದಾರ? ನನ್ನ ಚಿಕ್ಕ ಮಗಿಗೆ ತುಂಬಾ ಜ್ವರ ಸಾವುಕಾರ. ಹೌದು, ಔಷಧ ಬಿಸಿ ಕೊಡುತ್ತಾ? ಎಲ್ಲಿ ಸಾವುಕಾರ, ದುಡ್ಡಿದ್ರಲ್ವಾ, ಅದಕ್ಕೆ ನಿಮ್ ತಾವ ಬಂದಿದ್ದ. ಹೋಗು, ಮೊದಲು ಮಗುಗೆ ಔಷಧಿ ತಗೊಂಡು ಕೊಡು. ಸಾವುಕಾರ್ರೆ ಹೇಳದ್ನಲ್ಲ, ಹೋಗು ನೀನು, ಮೊದಲು ಹೋಗು ಹೋಗು. ಅಲ್ಲ, ಈ ಹಳ್ಳಿಲಿ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ವೆ? ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನ ತಗೊಳ್ಳಿ. ಯಾವ್ದಿದು? ಸಾವುಕಾರ ಕೊಟ್ರು ಅಂತ ಹನುಮ ತಂದು ಕೊಟ್ಟ ನಂಗೆ. ಹಾಳು ಮಾಡೋ ಕೆಲಸ ಹಾಳು ಅಂತ. ನಾನು ಆ ಸೀರೆ ತಗೊಂಡು ನಿನಗ್ ಕೊಡು ಅಂತ ಹೇಳಿದ್ರೆ ಅವ್ನ ಅದನ್ನ ತಗೊಂಡು ಸಾವಿತ್ರಿ ಕೊಟ್ಟು ಬಿಟ್ಟೆ. ನಾನು ನಿಮ್ ಕೈಲಿಲ್ವಾ ನನ್ನ ತಂದ್ಕೊಡಕ್ಕೆ? ಸಾವುಕಾರ್ರೆ, ನಿಮ್ ಸುಳ್ಳಿ ಹೇಳಕ್ ಬರೋಕಿಲ್ಲ. ಯಾವ ಸುಮ್ನೆ ಮಂಗಳವಂಗ ಕೋಪ ತರಿಸ್ತೀರಿ? ನೋಡಿ, ತಪ್ಪಿಸ್ಕೊಂಡು ತಪ್ಪಾಯ್ತು ಅಂತ ಹೇಳ್ರಿ. ಹ್ಮ್, ಬರ್ತಿ ಮಂಗಳವ. ಅಯ್ಯ ಅಲ್ಲ ಮಂಗಳ, ಇದಕ್ಕೆಲ್ಲ ಯಾಕೆ ಸೀಟ್ ಮಾಡ್ಕೋತೀನಿ? ನನ್ನ ಮಾತು ಕೇಳೋ, ಅದೆಲ್ಲ ಸುಳ್ಳು ಕಣೆ. ಅವ್ಳು ಹೇಳಿದ್ದು ಕೇಳಿಸ್ತಾನೆ? ಕೇಳಿಸ್ತು ಈಗ. ಓಹೋ, ಸುಳ್ಳು. ಸಾವಿತ್ರಿ, ಏನ್ ಹಾಗೆ ನೋಡ್ತಿದೀಯ? ನಿಜ ಏನ ಹೇಳು. ನಿನ್ನ ನೋಡಕ್ ಮುಂಚೆ ಅದೆಷ್ಟು ಮಾತಾಡ್ಬೇಕು ಅಂತ ಅನಿಸ್ತಿ ಗೊತ್ತಾ? ಯಾಕೋ ಏನೋ, ನಿನ್ನ ನೋಡಿದ್ರೆ ಮಾತೇ ಬರಲ್ಲ. ಈಗ ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ? ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಬದುಕಿರೋವರೆಗೆ ಹೀಗೆ ಹಾಯಾಗಿ ನಿನ್ ಜೊತೆಲಿ ಬದುಕು ನಡ್ಕೊಂಡೇ ಹೋದ್ರೆ ಅದೆಷ್ಟು ಚೆಂದಾಗಿರುತ್ತೆ. ಬದುಕಿರೋವರೆಗೂ ನಡೀತಾನೆ ಇದ್ರೆ ಕಾಲ್ ನೋಯಕ್ಕಿಲ್ವಾ ಸಾವಿತ್ರಿ? ಹೇ ಉಚ್ಚಿ, ನಿನ್ ಜೊತೆಲಿದ್ರೆ ಸಾವು ನೋವು ಸಂತೋಷವಾಗಿ ಇರುತ್ತೆ. ಎದ್ದೇಳು, ಯಾವಾಗ ಇದೇ ಆಗೋಯ್ತು ನಿಂಗೆ? ಮನದ ಮಾತ ಹೇಳುತ್ತಿದೆ ಕಂಗಳು, ಮನದ ಮಾತ ಹೇಳುತ್ತಿವೆ ಕಂಗಳು, ಹೃದಯದ ಆಸೆ ಹಾಡುತ್ತಿವೆ ಕಂಗಳು, ಮನದ ಮಾತ ಕೇಳುತ್ತಿವೆ ಕಂಗಳು, ಹೃದಯದ ಆಸೆ ಅರಿಯುತ್ತಿವೆ ಕಂಗಳು, ಮನದ ಮಾತ ಕೇಳುತ್ತಿವೆ ಕಂಗಳು. ಮಧುರವಾದ ವೇದನೆ, ಎದೆಯಲೇನೋ ಮಧುರವಾದ ವೇದನೆ,
ಅರಿಯಬಲ್ಲ ಸಾಧನೆ ನಾ ಪಾಸ್ ಮಾಡ್ಬಿಟ್ಟೆ ಪಾಸ್ ಮಾಡ್ಬಿಟ್ಟೆ ನೋಡಲಿ 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 ನನ್ ಕನಸೆಲ್ಲ ನನ್ಸಾಗೋಯ್ತು ಇನ್ನು ನೀನೊಂದು ದೊಡ್ಡ ಆಫೀಸರ್ ಆಗೋದು ಒಂದೇ ಬಾಕಿ ಚಲ್ವಾ ಸೀಮಾ ಎಲ್ಲಿ ಬಾಸಿ ಮಾಡ್ಕೊ ಕಲ್ಸ ಕರ್ಸಂದಿವನಿ ಬನ್ನಿ ಹೋಗುವ ಸೇರ್ಬೇಕಾಗುತ್ತೆ ನಿತ್ಯ ಅಲ್ಲಿಂದ ಇಲ್ಲಿವರೆಗೂ ಹೋಗಿ ಬಂದು ಮಾಡೋದಕ್ಕೆ ಹೇಗಾಗುತ್ತೆ ದುಡ್ಡು ತುಂಬಾ ಖರ್ಚಾಗುತ್ತೆ ಏನಕ್ಕ ಮಾಡ್ತೀಯಾ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಹನುಮ ಮಂಗಳಕ್ಕ ಮನೆಯಲ್ಲಿದ್ದಾರಾ ಇಲ್ಲ ಕಣ್ರವ ತವ್ರ ಮನೆ ಮೊನ್ನೆನೆ ಹೋದ್ರಲ್ಲ ಮೈ ತುಂಬಾ ಹುಷಾರಿರಲಿಲ್ಲ ನಮ್ಮ ಸಾಹುಕಾರರೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ರು ಬರ್ತೀನಿ ಏನಕ್ಕ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನಡಿ ಹೋಗೋಣ ಅಕ್ಕ ನೀನೇನು ಯೋಚನೆ ಮಾಡಬೇಡ ನನಗೆಲ್ಲ ಚೆನ್ನಾಗಿ ಗೊತ್ತು ನೀನ್ ನನಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದೀಯ ಅಂತ ನೀನ್ ಮಾತ್ರ ಹರಕ ಲಂಗ ಹಾಕೊಂಡು ನನಗೆ ಹೊಸ ಬಟ್ಟೆ ಹೊಲಿಸಿದ್ಯ ಮೈ ಮುರಿ ಕೆಲಸ ಮಾಡಿ ನನ್ನ ಸ್ಕೂಲ್ ಫೀಸ್ ಕಟ್ತಾ ಇದ್ದೆ ಸಾಕಕ್ಕ ಸಾಕು ನನಗೆ ಓದು ಸಾಕು ಎಲ್ಲಾನು ಸಾಕು ಇನ್ಮೇಲೆ ನಾನು ನಿನ್ ಜೊತೆ ಹೊಲದಲ್ಲಿ ಕೆಲಸ ನೋಡ್ಕೋತೀನಿ ಸಾಕು ಮಾಡು ನಾನು ಸಾಧಿಸಿ ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ನೀನು ಚೆನ್ನಾಗಿ ಓದಿ ಒಂದು ಅಮಲ್ದಾರ್ನೋ ಕಲೆಕ್ಟರ್ನೋ ಆಗಿ ಬಂದಾಗ ನನ್ನ ಮನಸ್ಸಿಗೆ ಸಮಾಧಾನ ನೋಡು ಈ ಕೆಟ್ಟ ಯೋಚನೆ ಎಲ್ಲ ಮಾಡಿದೆ ನಿನ್ ಪಾಟಿಗೆ ನೀನು ಓದ್ಕೋ ಮಂಗಳ ಊರಲ್ಲಿಲ್ಲ ನಂಗೆ ಗೊತ್ತು ಅಂದ್ರೆ ನನ್ನ ನೋಡೋದಕ್ಕೆ ಬಂದ್ಯ ಹೌದು ತಮ್ಮನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡ್ಬೇಕೇನು ಅಲ್ಲ ಸಾವಿರಾರು ರೂಪಾಯಿ ಬೇಕಾಗತ್ತೆ ಏನ್ ಮಾಡ್ತೀಯ ಅದಕ್ಕೆ ಅಂತೂ ಇಷ್ಟು ದಿನಗಳ ಮೇಲೆ ಈ ಮನಸ್ಸು ಬದಲಾಯಿಸಿ ಬಂದಿಲ್ಲ ನೋಡು ಸಾವಿತ್ರೆ ನಿಮಗಾಗಿ ನಾನು ಎಷ್ಟು ಸಾವಿರ ಹಣ ಬೇಕಾದ್ರೂ ಖರ್ಚು ಮಾಡೋದಕ್ಕೆ ಸಿದ್ಧ ಇದ್ದೀನಿ ಆದರೆ ಒಂದು ಷರತ್ತು ನೀನು ನನ್ನ ಜೊತೆ ಒಂದು ಆಟ ಆಡಬೇಕು ಆದ್ರೆ ಪಂದ್ಯ ಏನ್ ಗೊತ್ತಾ
ನಾನ್ ಸೋತ್ರೆ ಪಗಡೆ ಆಡೋದ್ ಬಿಟ್ಬಿಡ್ತೀನಿ, ನೀನ್ ಸೋತ್ರೆ ನನ್ನ ಒಳಾಗ್ಬೇಕು. ನಿನ್ ತಮ್ಮನ ಓದ್ಗಾಗ್ಲಿ ಯಾವುದಕ್ಕೆ ಆಗ್ಲಿ ನೀನ್ ಯೋಚನೆ ಮಾಡ್ಬೇಕಾಗಿಲ್ಲ. ಸಾವಿತ್ರಿ ಚಿಚಿ ಎಲ್ಲಿದು? ಹೋಗ್ಲಿ ಬಿಡು, ಬಲವಂತ ಏನಿಲ್ಲ. ನೋಡು ನೀನೇನು ಆಡ್ಬೇಕಾಗಿಲ್ಲ, ನಿನ್ಗೆ ಎಷ್ಟು ಹಣ ಬೇಕು ಏನು ಬೇಕೋ ಎಲ್ಲ ತಗೊಂಡು ಹೋಗು ನಿನ್ನ ಅಜ್ಜಿ ಮಾಡಿರೋ ಸಹಾಯಕ್ಕೆ. ಸೌಕರ್ಯ ಭಿಕ್ಷೆ ಬೇಡಿ, ನನ್ ಕಭ್ಯ ಇಲ್ಲ. ಸಾವಿತ್ರಿ ಕೃಷ್ಣ ಜಯ ದೊಡ್ಡ ಕಲಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣಾನೇ ಬೇಗನೆ ಬಾರ ಬೇಗನೆ ಬಾ ಬೇಗನೆ ಬಾರ. ಬಂದಾಯ್ತು, ತಗಿ ಬಾಗಿ ಬಾಕಿ ಪಡ್ಕೋ. ಏನೇ ಆಗವಳ ಪಿಶಾಚಿಗ ಬಯಲ ಆಟ ಆಡೋ ಹೊತ್ತಿನಲ್ಲಿ ಬಾಕಿ ವಸ್ತುವಿಗೆ ಬರ್ತೀಯಲ್ಲ. ಬೆಳಿಗ್ಗೆ ಹೊತ್ತು ಯಾವ ಹಳದಲ್ಲಿ ಬಿದ್ದಿರ್ತೀಯ ಯಾರಿಗೆ ಗೊತ್ತು? ಬೇಕು ಕೊಡೋ ಹಣ ಹೊತ್ತಾಯ್ತು. ಬೇಗ ಕೊಡೋ ಹಣ ಹೊತ್ತಾಯ್ತು. ಬೇಗ ಬೇಕ ಕೊಡ್ತೀನಿ ಕೊಡ್ತೀನಿ. ಎಲ್ಲಿ ಒಂದ್ 500 ರೂಪಾಯಿ ಈ ಕಡೆ ಹಾಕು. ಹಾಕ್ತೀನಿ ನೋಡು. ಹಣ ಮುಡ್ಕೊಂಡ್ರೆ ನನ್ನ ಹಣ ಕೇಳ್ತೀಯ? ನಾರಾಯಣ ಮಾಡ್ತೀಯಾ? ಇಲ್ಲ ಕಣ, ನಾರಾಯಣ ಮಾಡ್ತೀನಿ. ಬಾಕಿ ಬರ್ಬೇಕು ಅಂದ್ರೆ ಒಂದ್ 500 ರೂಪಾಯಿ ತಂದು ಈ ಕಡೆ ಬಿಸಾಕು. ನಾಳೆನೆ ಒಂದ್ ತಾಳಿ ಮಾಸಿ ಆ ಸಾವಿತ್ರಿ ಕುತ್ಕೆ ಬಿಗಿತೀನಿ. ಅವಳ ತಮ್ಮನಿಗೆ ಓದಿಸ್ಬೇಕು ಅಂತ ಡಬ್ದಲ್ಲಿ ತುಂಬಿಟ್ಟಿರೋ ನೋಟಿನ ಸಂತೆನ ತಂದು ನಿನ್ ಮಕ್ಕನ ಬಿಸಾಕ್ತೀನಿ. ಮರ್ಯಾದೆ ಮನುಷ್ಯ ಅಲ್ಲ ನೀನು ಅಂತ ಇವತ್ ಗೊತ್ತಾಯ್ತು. ಹಲಾಲ್ ಖೋರ್ ನನ್ನ ಮಗನೇ, 4 ದಿನ ವಾಯ್ದೆ ನಿನ್ಗೆ, ಬಾಕಿ ತೀರಿಸ್ಲಿಲ್ಲ ದೊಡ್ಡಮನೆಯಲ್ಲಿ ಇರ್ತೀಯ. ಕಂಬಿ ಹಿಡಿಸೋಕೆ ಕಂಬಿ ಹಿಡಿಸ. ನಾನು ಅಳಿತು ಅಳಿತು ಹಾಕ್ಬಿಟ್ಟರೋದಲ್ಲಿ
मन हाला हाउक नगद बीताने कल बड्डी मग नरक नारायण आगे ना नि कमी बड्डी साल को तम ओद बा सावित्रि सावित्रि ಹೋಗಿದ್ದೋಯ್ತು ಪೀಡನೆ ಹೋಯ್ತು ಇದ್ಯಾಕ ಹೀಗೆ ಕೂತಿದ್ದೀಯಾ ನಾನು ನಿನ್ನ ಕೈ ಬಿಟ್ಬಿಡ್ತೀನಿ ನಾನು ಇವತ್ತೇ ನಿನ್ನ ತಮ್ಮನ ಕರ್ಕೊಂಡು ಮನೆಗೆ ಬಂದ್ಬಿಡು ಎದ್ದಳೆ ಎದ್ದಳು ನಿಮ್ಮಿಬ್ಬರನ್ನು ಕರ್ಕೊಂಡೇ ಬರಲೇಬೇಕು ಅಂತ ಮಂಗಳ ಹಠ ಮಾಡ್ತಿದ್ದಾಳೆ ಏನು ಯೋಚಿಸ್ತಿದ್ದೀ ಸಾವಿತ್ರಿ 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 ನಮಗೆ ಬೇಕಾದ್ದು ಮಣ್ಣು ನೀರು ಎರಡೇ आमे नोडको ಒಂದೇ दिन ನಮ್ಮ ಮನೆ ಆಯ್ತದೆ ನನ್ನ ಚರ್ಮ ನೀನಿರುವವರೆಗೂ ನನಗೆ ಯಾವ ಭಯನೂ ಇಲ್ಲ ಸಾವಿತ್ರಿ ನಿನ್ನ ಸಾತಜ್ಜಿ ಹಾಗೆ ಮಹಾ ಹಠವಾದಿ ಯಾರ ಸಹಾಯಕ್ಕೂ ಕೈಯೊಡ್ಡಲ್ಲಲ್ಲ ಅದೇ ಒಳ್ಳೆಯದು ಚಳುವ ಬುದ್ಧಿ ಸಾವಿತ್ರಿ ಅಂತೂ ಏನು ಕೇಳಲ್ಲ ನಿನಗೆ ಏನಾರ ಬೇಕಾದ್ರೆ ನಾನು ಬಂದು ನೋಡು ಆ ಅದೇ ಈ ಗೂಬೆಗಳು ಇಲ್ಲ ಇದಾವೆ ಬಾಬಾ ಒಂದು ಕೈ ಕೊಡು ಅಷ್ಟಲ್ಲಿ ಹೇಳ್ತಾರೆ ದೊಡ್ಡೋರು ನೂರು ಮಾತಾಡೋರ್ಗಿಂತ ಒಬ್ಬ ಮಾಡೋರ್ ಮೇಲೂ ಅಂತ ನಾರಾಯಣ ಸಾತಜ್ಜಿ ಮನೆಗಿಂತ ದೊಡ್ಡ ಮನೆ ಆಯ್ತು ಇವತ್ತು ಅವಳಿ ಬದುಕಿದ್ದಿದ್ರೆ ದೊಡ್ಡ ಮನೆಯಲ್ಲಿ ಚಿಕ್ಕದಾಗಿ ಬಾಳೋದಕ್ಕಿಂತ ಚಿಕ್ಕ ಮನೆಯಲ್ಲಿ ದೊಡ್ಡದಾಗಿ ಬಾಳೋದ್ನಿಲ್ಲ ಸಾವಿತ್ರಿ ಅಕ್ಕ ಮನೆ ತುಂಬಾ ಚೆನ್ನಾಗಿದೆ ನಾನು ಪಟ್ಟಣಕ್ಕೆ ಹೋಗೋದೇ ಇಲ್ಲ ಇಲ್ಲೇ ಇದ್ದು ಬಿಡ್ತೀನಿ ಬಿಡ್ತೀನೋ ಮನೆ ಎಲ್ಲಿಗೆ ಹೋಗುತ್ತೆ ನೀನು ಬಿರಿನೇ ಓದಿ ಓದೊಟ್ಟಿನ ಆಫೀಸರ್ ಆದ್ಮೇಲೆ ಮಂಗಳೂರು ಅಂಚು ತಾರಸಿ ಯಾಕೆ ಮನೆ ಕಟ್ಟೋಣ ಆ ಬನ್ನಿ ಬನ್ನಿ ಹಾಲು ಕಾಸೋಣ ಯಾಕ್ರಪ್ಪ ನಂಬಿಕೆಷ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ ಲಕ್ಷ್ಮಿ ಒಂದೇ ನಾಮವ ಸಾಲದೆ ನಿನಗೆ ನೂರು ನಾಮವಗೆ ಏನ್ ವೆಂಕಣ್ಣ ಬಹಳ ಖುಷಿಯಾಗಿದೆಯಲ್ಲ ಇವತ್ತು ಖುಷಿ ಇಲ್ಲದೆ ಏನ್ ಗೌಡ ಇಲ್ಲೆಲ್ಲಿಂದ ವೆಂಕಣ್ಣ ಯಾವಲ್ಲ ಹೀಗೆ 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 ಏಯ್ ಏನ ಮಕ ನೋಡ್ತೀಯ ಏನ್ ಚಿಕ್ಕ ಗೌಡ ಸ್ಥಳ ಏನಾದ್ರೂ ಬೇಗ ಇತ್ತಾ ಸ್ಥಳ ಕೇಳಿ ಬಡ್ಡಿ ಇಲ್ಲದೇ ಬಿಸಾಕಿರ್ತೀನಿ ಕುಡುಕ್ ಬಡ್ಡಿ ಬಂಗ್ನೆ ಮೊದಲು ಕೊಡ್ಬೇಕಾ ಸಾಲ ತೀರ್ಸೋ ತೀರಿಸ್ತೆ ಋಣ ಇಟ್ಕೊಂಡು ಸಾಯ್ತೀನಿ ಅಂತ ತಿಳ್ಕೊಂಬಿಟ್ಯ ಏನ್ ಸ್ವಾಮಿ ಇದ್ದಕ್ಕಿದ್ದ ಹಾಗೆ ಈ ಪಾಟಿ ಹಣ ಎಲ್ಲಿಂದ ತಂದ್ರಿ ಯಾರಿಗಾದ್ರೂ ನಾರಾಯಣ ನಾರಾಯಣ ಪ್ರಿಂಟ್ ಮಾಡಿದೆ ಪ್ರಿಂಟ್ ಮಾಡಿದ್ರೆ ಹೀಗಿರುತ್ತಾ ಉಂಡೆ ಕಟ್ಟೆ ಸತ್ ಕಾಗದ ಹಾಗೆ ಯಾರು ಕೂಡಿಟ್ಟಿದ್ದು ಯಾರ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಟಿತ್ತು ಯಾರಿಗ ನಾರಾಯಣ ಮಾಡಿದ್ದು ಅಲ್ಲೇ ಮಾತನಾಡೋ ಹೈಗ ಏನದ್ರ ಅರ್ಥ ನಿಮ್ದಾಕಪ್ಪ ಕುಂಬಳಕಾಯಿ ಕಲ್ಲ ಅಂದ್ರೆ ಹೇಗೆ ಮುಟ್ಟಿ ನೋಡ್ಕೋತಿ ಧಣಿ ನಿಮ್ಗೆ ಗೊತ್ತಿದ್ಯಾ ಧಣಿ ಏನು ಅದು ಆ ಚೆಲುವ ಹೇಳ್ತಿದ್ದ ಅಟ್ಟದ ಮೇಲೆ ಒಂದು ಒಡವೆ ಪೆಟ್ಟಿಗೆ ಇತ್ತಂತೆ ಅದನ್ನು ಮುಟ್ಟಕ್ ಹೋದಾಗ್ಲಿ ಆ ಸಾತಜ್ಜಿ ಹಾವು ಕಿಡ್ ಸತ್ತಿತ್ತು ಯಾವನಾದ್ರೂ ಕೊರ್ಮ ತಗೊಂಡ್ರೆ ಆ ಸರ್ಪ ಅವನ್ ಖಂಡಿತ ತೀರ್ಸ್ತಾ ಬಿಡೋಲ್ಲ ಅಂತಂದ ಕಚ್ಚತ್ತ ಕಚ್ಲಿ ಕದ್ದವ ತಾನೇ ಅದು ಕಚ್ಚೋದು ನನಗೆ ಅನ್ಸಯ ಕಚ್ಲಿ ಕಚ್ಲಿ ಏ
नोट्स बुक्स एल्ला सुट्टु होयतु स्कूल फीस बेरे कट्टबेकु पीजु एरडु दिन तडवा कट्टिद्रे आगक्किल्वा तिम्म दंड कोडोदाद्रे आगुत्ते ಹಾಕೊಂಡಿರೋ ಇದೊಂದು ಜೊತೆ ಬಟ್ಟೆ ಬಿಟ್ರೆ ಬೇರೆ ಇಲ್ಲ ಏನ್ ಮಾಡ್ಲಿ ಏ ಚಲುವ ಈಗ ಏನ್ ನೋಡೋದು ಸಾವಿತ್ರಿ ಇಂತ ಸಮಯದಾಗೆ ನಾವು ಧೈರ್ಯವಾಗಿರ್ಬೇಕು ಧೈರ್ಯ ಹಣ ತಂದ್ಕೊಡೋದಾದ್ರೆ ಖಂಡಿತ ಹಂಗೆ ಇರ್ತಿದ್ದೆ ಏ ಹುಡುಗಿ ಆಗ್ಲೇ ಎದುರ್ಕೊಂಡ್ಬಿಟ್ಟ ಈ ಹಳ್ಳಿಯಾಗ ನಿನಗಿಂತ ಧೈರ್ಯಸ್ವಿ ಯಾರವ್ರೆ ಏ ತಿಮ್ಮ ನೀ ಯೋಚನೆ ಮಾಡ್ಬೇಡ ಕಣ ದುಡ್ಡು ನಾ ಕೊಡ್ತೀನಿ ಅದೇಂಗೆ ಎಲ್ಲರ ಕೂಲಿ ಮಾಡ್ತೀನಿ ನೀನ್ ಕೂಲಿ ಮಾಡಿದ್ರೆ ನಾನು ಮಾಡ್ತೀನಿ ಅದಲ್ಲ ಏನು ಬೇಡ ನೀ ಗದ್ದೆ ನೋಡ್ಕೋ ನಾನು ಹೋಗಿ ಬರ್ತೀನಿ ನಮಸ್ಕಾರ ಸಾವುಕಾರರೆ ಏನ್ ಚಲ್ವಾ ನಿಮ್ ತಾವ ಆವಸಿ ಮಾತಾಡಬೇಕಾಗಿತ್ತು ಬಂದೆ ತಡಿ ಏನ್ ಚಲ್ವಾ ಬಂದಿತ್ತು ಒಸಿ ಹಣ ಬೇಕಾಗಿತ್ತು ಬುದ್ಧಿ ಹಣ ಕೊಡ್ತೇನೆ ಆದ್ರೆ ಸಾಲ ಮಾಡ್ಕೊಂಡ್ರೆ ತೀರ್ಸೋದು ಕಷ್ಟ ಆಮೇಲೆ ನಾನು ಕೆಟ್ಟವನಾಗ್ತೇನೆ ಇಲ್ಲ ಬುದ್ಧಿ ಸಾಲ ಹೆಂಗಾರ ಮಾಡಿ ತೀರ್ಸ್ತೀನಿ ನಿಮ್ ತೋಟದಾಗ ದುಡ್ಡು ತೀರ್ಸ್ತೀನಿ ಬುದ್ಧಿ ಅದೆಲ್ಲೇನು ಬೇಡ ನೋಡಿ ಚಲ್ವಾ ನನಗೂ ಒಬ್ಬ ನಂಬಿಕಸ್ಥ ಬೇಕು ನನ್ನ ಲಾರಿಗಳು ಊರೂರಿಗೆ ಹೋಗಿ ಬರ್ತಾ ಇರ್ತವೆ ಕಳ್ಳತನಗಳು ಜಾಸ್ತಿ ಆಗಿವೆ ಕೆಲಸ ಮಾಡ್ತೀಯೇನು ಹಂಗೆ ಆಗ್ಲಿ ಬಡರೆ ಆದ್ರೆ ಹಳ್ಳಿ ಹೊರಗೆ ಇರಬೇಕಾಗಿತ್ತೆ ಇದರಿಂದ ನಿನ್ನ ತೋಟದ ಕೆಲಸಕ್ಕೆ ನಮ್ಮ ಸಾವಿತ್ರಿ ಇರ್ತಾಳಲ್ಲ ಒತ್ತಿ ದಿನ ತಾನೆ ಬುದ್ಧಿ ದುಡ್ಡು ಇಟ್ಕೊಂಡಿರೋ ಆಮೇಲೆ ನೋಡೋಣ ಬಹು ಉಪಕಾರ ಆಯ್ತು ಬುದ್ಧಿ ಬರ್ತೀನಿ ಸಾವುಕಾರ್ರೆ ಚಲುವನ್ಗೆ ಹಾಗಿದ್ರು ಹಳ್ಳಿಯಿಂದ ಸಾಗಾಕ್ಬಿಟ್ರಿ ಇನ್ನು ಸಾವಿತ್ರಿ ಯಾರು ಬಾಯಿಗ್ ಬೀಳ್ತಾಳೋ ಏಯ್ ಗೌಡ ಆ ತಡವಾಗ ಮೈ ಮೇಲೆ ಜ್ಞಾನ ಇರ್ಲಿ ಈ ಕೂಬೇಕಲ್ಲಿ ಯಾರೋ ಒಳಗೆ ಬಿಟ್ಟಿದ್ದು ಅಕ್ಕ ಅಕ್ಕ ಏನು ಫೀಸ್ಗೆ ಹಣ ಬಂದ್ಬಿಟ್ಟೆ ಯಾರು ಕೊಟ್ರ ವೆಂಕಟ ಮಾವ ಅಕ್ಕ ವೆಂಕಟ ಮಾವಂಗೆ ನಮ್ಮನ್ನ ಕಂಡ್ರೆ ಎಷ್ಟೊಂದು ಪ್ರೀತಿ ಗೊತ್ತಾ ನಿನ್ನ ಜಾಪಿಸ್ಕೊಂಡು ಗೊಳೋ ಅಂತ ಅತ್ತೇ ಬಿಟ್ಟ ತಿಮ್ಮ ಮೊದಲು ತಗೊಂಡೋಗಿ ಆ ಹಣನ ವಾಪಸ್ ಕೊಟ್ಟು ಬಾ ಫೀಸ್ಗೆ ನಾ ತಗೋ ಸಾವಿತ್ರಿ ಸಾಲ ತಂದೆಯ ಅವನ್ಯಾಕ ಸಾಲ ತರ್ತಾನೆ ಕೆರೆ ನೀರನ್ನ ಕೆರೆಗೆ ಚೆಲ್ತಾನೆ ವೆಂಕಟ ಮಾವ ನನಗೆಲ್ಲ ಹೇಳ್ದ ಏನೋ ಏನೋ ಅದಂದಿದ್ದು ನೀನ್ ಕೂಡಿಟ್ಟಿದ್ದ ಹಣದ ಡಬ್ಬಿನ ಕದ್ಕೊಂಡು ನಮ್ ಮನೆ ಬೆಂಕಿ ಹಚ್ಚಿದ್ದು ಇವನ ಅಂತ ಅಂದೋನ್ ಯಾರು ಇವನ್ ಮ್ಯಾಗ ಯಾಕೆ ಕೋಪ ಮಾಡ್ಕಂತ ನೋಡು ಇವತ್ತೇ ಕೊನೆ ಇನ್ನೊಂದ್ ದಿವಸ ಹಿಂಗೆ ಅವು ಇವು ಮಾತು ಕೇಳ್ಕೊಂಡು ಕುಣಿದ್ರೆ ನಾನ್ ನಿನ್ನ ಅಕ್ಕನ ಅಲ್ಲ ನೀನ್ ನನ್ನ ತಮ್ಮನ ಅಲ್ಲ ಹೋಗ್ ಮೊದಲು ಆ ಹಣ ಅವ್ರ ಮುಂದೆ ಮೇಲೆ ಎಷ್ಟು ಬಾ ಶುದ್ಧ ಇದ್ದಾಳೆಕಿವೆ ಸ್ವಂತ ಬುದ್ಧಿ ಸ್ವಲ್ಪರಾದ್ರೆ ಇಲ್ಲ ತಪ್ಪು ಅವನಲ್ಲ ಸಾವಿತ್ರಿ ನಮ್ದು ನೀನು ದೊಡ್ಡವಳಾಗಿದ್ಯ ನಾನು ಬೆಳ್ತೀವಿ ಯಾವ ಸಂಬಂಧನೂ ಇಲ್ದಿರೋ ನಾವು ಹಿಂಗ್ ಜೊತೆಲಿದ್ರೆ ಜನಗಳಿಗೆ ಸೇರಣೆ ಆಗಕ್ಕಿಲ್ಲ ಏನಾರ ಅಂತಾನೆ ಇರ್ತಾರೆ ನಾವು ಯಾವ ರೀತಿ ಸಂಬಂಧನೂ ಇಲ್ದೆ ಇರೋರು ಅಂತ ನೀನು ಅಂತಿದೀಯ ನಮ್ಮ ಮನಸ್ಸಿನಾಗಿರೋ ವಿಷಯ ಬ್ಯಾರೆಯವ್ರಿಗೆ ಹೆಂಗ ಅರ್ಥ ಆಯ್ತದೆ ಹತ್ತು ಜನರ ಮುಂದೆ ಮದುವೆ ಆಗೋ ತನಕ ನಾವಿನ್ ದೂರ ಇರೋದೇ ಒಳ್ಳೆ ದಿಟ ಹೇಳ್ತೀವಿ ಸಾವಿತ್ರಿ ನನ್ನಂತರ ಅಂತ ನನಗೆ ಬೇಸರ ಇಲ್ಲ ನೀನು ಹೆಣ್ಣು ನನ್ನಿಂದ ನಿನ್ ಬಾಳ ಕಳಕ ಬರಬಾರ್ದು ಅದಕ್ಕೆ ಸಾವಿತ್ರಿ ತಿಮ್ಮನ್ ಓದ್ ಮುಗಿಯೋ ಗಂಟ ನಾ ಮದುವೆ ಆಗಂಗಿಲ್ಲ ಮದುವೆ ಆಗೋ ತನಕ ನಾ ಒಟ್ಟಿಗೆ ಇರೋಂಗಿಲ್ಲ ಅಲ್ಲಿ ತನಕ ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಚೆಲುವ ನಿಜವಾಗ್ಲೂ ನನ್ನ ಬಿಟ್ಟು ದೂರ ಹೊಂಟೋಗ್ತೀಯ ನಿನ್ ಬಿಟ್ಬಿಟ್ ದೂರ ಹೊಂಟೋದ್ರೆ ನಾ ಬದುಕಿರ್ತೀನ ಇಲ್ಲೇ ಇರ್ತೀನಿ ಆದ್ರೆ ಈ ಮನೆಯಾಗಲ್ಲ ಅಷ್ಟೆ ಚೆಲುವ ಕೆಂಪು ಸಾವಿತ್ರಿ ಸಾವಿತ್ರಿ ಒಸಿ ಕಣ್ಣು ಮುಚ್ಚು ಯಾಕೆ ಮುಚ್ಚು ಅಂದ್ರೆ ಮುಚ್ಚಬೇಕು ಹೇ ನಂದಲಮ್ಮೆ ನಿಂದು ಯಾಕೋ ಮುಚ್ಕೋ
ನನ್ನ ಯಾಮರ್ಸಕ್ಕೆ ನೋಡ್ತೀಯಾ? ಇಲ್ಲಪ್ಪ ಬ್ಯಾಗ್ ಹೇಳು ಏನು ಅಂತ. ಕಣ್ಣು ಹೋಯ್ತು ನೋಡು, ಕಣ್ಣು ಹೋಯ್ತು ಅದಕ್ಕೆ ಬದ್ದು. ಚಲುವಾ ಎಷ್ಟು ಚೆಂದಾಗೈತೆ. ಚಲುವನ್ ಚಲುವೆ ಅಂತ ಏನ್ ಅನ್ಕಂಡೆ? ಫಸ್ಟ್ ಆಗಿರ್ಬೇಕು ಗೊತ್ತಾಯ್ತಾ? ಚಲುವಾ ಇದು ಖರ್ಚು ಮಾಡಿದ ಹಣ ನಾ ಸೇರಿಸಿಟ್ಟಿದ್ರೆ ನಮ್ ತಿಮ್ಮನ ಓದಿಗೆ. ಅಯ್ಯೋ ಅಯ್ಯೋ, ನಿನ್ಗೆ ಯಾವನು ತಿಮ್ಮ ಅವನ ಓದೇನಾ? ನೀನ್ ಈ ಅರ್ಕಲು ಪರ್ಕಲು ಉಟ್ಕೊಂಡು ಸಂಪಾದನೆ ಮಾಡಿದ್ಯಲ್ಲ, ಅದನ್ನ ಖರ್ಚು ಮಾಡು, ಆಮೇಲೆ ತಂದ್ಕೊಡ್ತೀನಿ. ಉಟ್ಕೋ ಹೋಗು, ತಗೊಂಬೆ. ಒರಂಗಿ ಪಂಚರಂಗಿ ಮುದ್ದು ಗಂಗಿ ಕದ್ದು ಕದ್ದು ನನ್ನ ನೋಡು ನೀನೇ ಚಂದ. ತಾಳೇಜ ಕಂಪು ಚಂದ, ಬಾಳೇಜ ಮರವು ಚಂದ. ತಾಳೇಜ ಕಂಪು ಚಂದ, ಬಾಳೇಜ ಮರವು ಚಂದ. ಬ್ಯಾಲದ ರುಚಿಯೂ ಚಂದ, ಬ್ಯಾಲದ ರುಚಿಯೂ ಚಂದ. ಬಳ್ಳಿ ಹಾಗೆ ಬಳತು ನನ್ನ ಹೆಣ್ಣೆ ಚಂದ. ಓ ಬೆಳ್ಳಿ ಆಹಾ ಮಳ್ಳಿ ಕೇಳೆ ಕಳ್ಳಿ, ಬಳ್ಳಿ ಹಾಗೆ ಬಳತು ನೀನೇ ಚಂಡೆ ಚಂದ. ನಿಂಬೆಯ ಹಣ್ಣು ಚಂದ, ತುಂಬೆಯ ಹೂವು ಚಂದ. ದಾಳಿಂಬೆ ಕಾಳು ಚಂದ, ರಂಭೆಯ ರೂಪ ಚಂದ. ಸಂಪಿಗೆ ಬಣ್ಣ ಚಂದ, ತಂಪಾದ ಗಾಳಿ ಚಂದ. ಇಂಪಾದ ಗಾನ ಚಂದ, ಕೆಂಪಾದ ಕೆನ್ನೆ ಚಂದ. ಒರಂಗಿ 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 ಪಂಚರಂಗಿ ಮುದ್ದು ಗಂಗಿ ಕದ್ದು ಕದ್ದು ನನ್ನ ನೋಡು ನೀನೇ ಚಂದ. ಓ ಬೆಳ್ಳಿ ಆಹಾ ಮಳ್ಳಿ ಕೇಳೆ ಕಳ್ಳಿ, ಬಳ್ಳಿ ಹಾಗೆ ಬಳುಕು ನೀನೇ ಚಂಡೆ ಚಂದ. ತಾವಾರೆ ಮೊಗ್ಗು ಚಂದ, ಚೆಲುವೆಯ ಸಿಗು ಚಂದ. ತಾವಾರೆ ಮೊಗ್ಗು ಚಂದ, ಚೆಲುವೆಯ ಸಿಗು ಚಂದ. ಕಾವೇರಿ ಓಟ ಚಂದ, ಮಡಕೇರಿ ನೋಟ ಚಂದ. ಕಾಮಾಕ್ಷಿ ಕಣ್ಣೆ ಚಂದ, ಮೀನಾಕ್ಷಿ ಮೋರೆ ಚಂದ. ನಳಿನಾಕ್ಷಿ ನಡುವೆ ಚಂದ, ಜಲಜಾಕ್ಷಿ ಚಳಿಯೇ ಚಂದ. ಓ ಹೆಣ್ಣೆ ಓ ಹೆಣ್ಣೆ ಓ ಹೆಣ್ಣೆ ನಿನ್ನೆ ನಿನ್ನೆ ಕೇಳೆ ಚೆನ್ನೆ. ಕಾಮಾಕ್ಷಿ ಮೀನಾಕ್ಷಿ ಸಾಮಾಕ್ಷಿ ಮೀನಾಕ್ಷಿ ನಳಿನಾಕ್ಷಿಗಿಂತ ನೀನೇ ಚಂದ. ಓ ಬೆಳ್ಳಿ ಆಹಾ ಮಳ್ಳಿ ಸೆಳೆ ಕಳ್ಳಿ, ಬಳ್ಳಿ ಹಾಗೆ ಬಳಪು ನೀನೇ ಕಂಡೆ ಚಂದ. ನಮ್ ಹಳ್ಳಿ ರುಸ್ತುಂ ನೋಡಿದ್ಯಾ ಯಾಕ್ತಾವೆ ಈ ತಿರ್ಕ ರುಸ್ತುಂನ? ನಮ್ ಹಳ್ಳಿ ಹೀರೋಪ್ಪ ಅವನ, ಸಾವಿತ್ರಿ ಹೀರೋಯಿನ್. ಸಾವಿತ್ರಿಗೆ ರುಸ್ತುಮ ನಾನು. ಹಾಗಂದ್ರೆ ಪ್ರಯೋಜನ? ಅವಳು ಮದುವೆ ಆಗೋನ್ ಅವನು, ಬಾಯ್ ಬಾಯ್ ಬಿಡೋನ್ ನೀನು. ಕಾಂಡಿಗ ನನ್ನ ಸ್ನೇಹಿತರಾಗಿದ್ದು ನನ್ನನ್ನ ಹೀಯಾಳಿಸ್ತಾ ಇದ್ರೇನ್ರ? ನೋಡ್ತಾ ಇರಿ ಸೂರ್ಯ ಮುಳುಗೋದ್ರ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀಯ? ಎರಡು ಬಾಟ್ಲ ಹಾಕೊಂಡು ಹರಿದಲ್ಲೋ ಚರಂಡಿಲ ಬಿದ್ದಿರ್ತೀಯ. ಚೆಲುವ ಮಾಮವಾ, ಚೆಲುವ ನೀನ್ ಚೆನ್ನಾಗಿರ್ಬೇಕು. ದೇವ್ರು ನಿನ್ನ ನೂರ್ ವರ್ಷ ಚೆನ್ನಾಗಿಟ್ಟಿರ್ಬೇಕು. ನಿನ್ನ ಕೈಕಾಲು ಗಟ್ಟಿಗಿರ್ಬೇಕು. ಏನ್ ಸಮಾಚಾರ? ನಡಿ ನಡಿ, ಜಾಗ ಖಾಲಿ ಮಾಡು. ಯಾಕೆ? ಇನ್ಮೇಲೆ ನೀನು ನಮ್ಮ ಹಳ್ಳಿಲಿದ್ರೆ ಅಪಾಯ. ನಿನ್ ಕೈಕಾಲು ಮುರಿದ್ ಹಾಕ್ಬಿಡ್ತಾರೆ. ಯಾವ ಗಂಡ್ಗೈತೆ ಮಾವ ಅಷ್ಟೊಂದ್ ಧೈರ್ಯ? ನಾನ್ ಕರ್ಕೊಂಬಂದಿರೋ ಈ ಪೈಲಾನ್ಗಳಿಗಿವೆ, ಅವ್ರನ್ ಸರಿ ತೊಡೆ ತಟ್ಟಿದ್ರೆ ಸಾಕು, ನಿನ್ ಎದೆ ಡಮಾರಂದಾಗತ್ತೆ. ನಿನ್ ಕೈ ಮುಗಿತೀರಪ್ಪ. ಮೊದಲು ನಮ್ ಸಾವಿತ್ರಿ ಸಹವಾಸ ಬಿಟ್ಟು ಈ ಹಳ್ಳಿ ಖಾಲಿ ಮಾಡಪ್ಪ. ಈ ಹಳ್ಳಿ ನಿಮ್ ಅಪ್ಪನ್ ಜಾಗಿರಿ ಅಲ್ಲ ಕಣ್ಲೆ, ಖಾಲಿ ಮಾಡ್ಬೇಕಂತೆ ಖಾಲಿ ಇವಾಗ್ಲೇ. ¶¶
ಪೈಲ್ವಾನ್ ಕರ್ಕೊಂಡ್ಬಂದ್ಯ ಪಟ್ಟಿ ಮಗನೇ. ಚಲವಾ ಚಲವಾ ಚಲವಾ, ಹೋಗ್ಲಿ ಬಿಡು ಪಾಪ, ಮುದುಕ ಎಲ್ಲಾದ್ರೂ ಪುಟಕ್ಕೆ ಅಂದ್ಬಿಟ್ಟನು. ಏನೇ ಸಾಕಿ, ನನ್ನ ಮುದುಕ ಅಂತೀಯಲ್ಲ. ಇಲ್ಲ ಇನ್ನು ಹುಡುಗ, ಓ ಕನ್ನಡಿಲಿ ನಿನ್ ಕೋತಿ ಮೂತಿ ನೋಡ್ಕೋ. ಸಾವಿತ್ರಿ, ನೀನ್ ಈ ಚಲುವನ್ ಕುಂಭದ್ರಿಂದ ಇಷ್ಟೆಲ್ಲ ಹೆಚ್ಕೊಂಡಿದ್ದೀಯ. ಇರ್ಲಿ ಇರ್ಲಿ, ನಿನ್ಗೊಂದ್ ಗತಿ ಕಾಣಿಸ್ತಿದ್ರೆ ನನ್ನ ಹೆಸರು ಎಂಟ್ ಕುಡ್ಕೋ ವೆಂಕಣ್ಣನೇ ಅಲ್ಲ. ಓತಿಮ್ಮ ಓತಿಮ್ಮ, ಓ ಬಂದೆ ಬಂದೆ ಮಾವ. ನಿನ್ನ ಹುಡ್ಕೊಂಡು ಹೊರಟನಪ್ಪ. ಯಾಕೆ ಮಾವ? ಸಾಯ್ತೀನಿ ಅಂತ ಹೇಳಕ್ಕಪ್ಪ. ಮಾವ ನಿಜ ಕಣಪ್ಪ, ಮನುಷ್ಯನ್ಗೆ ಮಾನ ಮುಖ್ಯ, ಅದನ್ನ ಕಳ್ಕೊಂಡ್ಮೇಲೆ ಯಾಕೆ ಬದುಕಿರ್ಬೇಕು? ಎಲ್ ಕಾಕಂಡ ಮಾವ? ನಾನು ಮರಿ ನಿಮ್ಮ ಅಕ್ಕ ಸಾವಿತ್ರಿ. ಏನಂದೆ? ಅಯ್ಯೋ ನಾನಲ್ಲಪ್ಪ, ಹಾಗಂತ ಈ ಹಳ್ಳಿ ಜನಗಳೆಲ್ಲ ಹೇಳ್ತಾ ಇದ್ದಾರೆ. ನಿಂತಾರೆ, ನಾನು ಹೋದ ಸಮಾಚಾರ ಇದೆ ಅಪ್ಪ, ನಾನೆಲ್ಲ ಹೇಳ್ತೀನಿ. ಎಲ್ಲಿ ಮೊದಲು ಕೈ ಬಿಡು. ಏನಂದೆ? ಇನ್ನೊಂದ್ಸಲ ಹೇಳು. ಒಂದಲ್ಲ ಹತ್ತು ಸಲ ಹೇಳ್ತೀನಿ. ಇದು ಒಂದ್ ಮನೇನಾ? ಇದು ಒಂದ್ ಸಂಸಾರನ? ಈ ಊರ್ನ ತಲೆ ಎತ್ಕೊಂಡು ತಿರುಗೋದಕ್ಕಾಗತ್ತ? ಯಾಕಿಮ್ಮ ಯಾಕೆ ಹಿಂಗೆಲ್ಲ ಮಾತಾಡ್ತಿ? ಇನ್ನೇನಕ್ಕ ಮತ್ತೆ, ವಯಸ್ಸಿ ಬಂದಿರೋ ನೀನು ಈಗ ಇವನ್ ಜೊತೆ ಓಡಾಡ್ತಿದ್ರೆ ಊರವರೆಲ್ಲ ಏನ್ ಅನ್ಕೋತಾರೆ? ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ಜ್ಞಾನ ಇಟ್ಕೊಂಡೇ ಮಾತಾಡ್ತಿದ್ದೀನಿ. ಅವನ್ ಯಾಕೆ ಇಲ್ಲಿರ್ಬೇಕು? ಆ ಅಬ್ಬೆ ಪಾರಿಗೂ ನಿನಗೂ ಏನ್ ಸಂಬಂಧ? ಉಪ್ಪಿಟ್ಟವ್ನ ಮುಪ್ಪಿನ ತನಕ ನೆನೆಯೋನೇ ಮನುಷ್ಯ. ನೀನು ಚೆಲುವನ್ ಯಾರು ಅಂತ ಕೇಳ್ತೀಯೋನೋ? ಬುದ್ಧಿ ತಿಳಿದಾಗ್ಲಿಂದ ಮೂಗೆತ್ತಿನ ಹಾಗೆ ದುಡಿತಿರೋನು, ಅಜ್ಜಿ ಸತ್ತಾಗ್ಲಿಂದ ನನಗೂ ನಿನಗೂ ದಿಕ್ಕಾಗಿರೋನು. ಸರಿಯಾಗಿದ್ದ ನೀನು ಚೆನ್ನಾಗಿ ಓದಿ ಬುದ್ಧಿವಂತನಾಗ್ಲಿಂದ ಕಾಸಿನ ಆಸೆನೆ ಇಲ್ದೆ ತನ್ನ ಜೀವನೇ ತೆಯ್ತಾ ಇರೋ ಆ ಪುಣ್ಯಾತ್ಮನ್ ನೋಡಿ ಅಬ್ಬೆ ಮಾರಿ ಅಂತಿ. ಇವತ್ತು ನಾನು ನೀನು ತಿಂತಾ ಇರೋ ಒಂದೊಂದಗಳು ಅನ್ನಾನು ಅವನ ಬೆವರು ಸುರಿಸಿ ಬೆಳೀತಾ ಇರೋ ಅಕ್ಕಿದ ಕಣೋ. ಇವನಿಗೂ ನನಗೂ ಏನ್ ಸಂಬಂಧ ಅಂತ ತಾನೆ ನೀನು ಕೇಳಿದ್ದು? ತಿಳ್ಕೊ, ಚೆನ್ನಾಗಿ ತಿಳ್ಕೊ. ನಾನು ಇವರನ್ನೇ ಕೈ ಹಿಡಿಯೋದು, ನಮ್ಮ ಮನೆ ದೇವರು. ಬೋದುಡ್ಬಿಟ್ಟೆ ಸಾವಿತ್ರಿ, ಏನೋ ಅರಿದ ಹುಡುಗ ಒಂದ್ ಮಾತಂದ ಅಂತ ನೀ ಇಷ್ಟು ಕೋಪ ಮಾಡ್ಕೋಬಾರ್ದು. ಅರಿದ ಹುಡುಗ, ಅರಿದ ಹುಡುಗನ್ ಬಾಯಲ್ಲಿ ಬರೋ ಮಾತಾ ಇದು? ಅರ್ತಿರೋ ಹುಡುಗ ಆಗಿದ್ರೆ ನಮ್ಮಿಬ್ರು ಮುಂದೆ ಹಿಂಗ್ ಮಾತಾಡ್ತಿದ್ನ? ನಿನ್ನ ಗುಟ್ಟಾಕ್ ಕರ್ತ ಹೇಳ್ತಿದ್ದ, ಇತ್ತಾಳೆ ಕಿವಿ ಆಗೋ ಹೊತ್ತಿಗೆ ಹಿಂಗ್ ಬೆಚ್ಚಾಗಿ ನಿಂತವ್ನೆ. ಹೌದಾ ತಿಮ್ಮ, ಮಾತಾಡು. ಯಾಕೆ ನನ್ ಮೇಲೆ ಕೋಪನ? ಹೊಡೆದ್ರೆ ಕೋಪ ಬರಲ್ವೇನು ಮತ್ತೆ? ನೋಡು ತಪ್ಪಾಯ್ತು ಕಣ, ಇನ್ಮೇಲೆ ಯಾವತ್ತು ನಾನೇನ ಹೊಡೆಯಲ್ಲ. ನಾನು ಯಾವತ್ತೂ ಈ ತರ ಮಾತಾಡಲ್ಲ. ನಂಗೊಂದ್ ನಿಜ ಹೇಳ್ತೀಯ? ಏನಕ್ಕ ನೋಡ್ದೆ ನೋಡ್ರಿ, ಭೂದೇವಿ ಹೆಂಗ್ ಒಲಿದಿದ್ದಾಳ ನನಗೆ ಅಂತ. ಇನ್ನೊಂದ್ ವರ್ಷದಲ್ಲಿ ಈ ಹಳ್ಳಿಲಿರೋ ಭೂಮಿ ಎಲ್ಲ ನಂದೊಬ್ಬಂದೆ. ನಾರಾಯಣ ಒಲಿತಾಳ ಒಲಿತಾಳೆ, ಹೃದಯ ಸ್ತಂಭನವಾದ್ರೆ ಭೂಮಿ ಒಳಕ್ಕೆ ನುಂಗ್ಕೋತಾಳೆ. ಆ ರಾಜಯ್ಯನವರು ಕಲ್ಗುಂಡಿದ್ದ ಆಗಿದ್ದಾರೆ. ನಾರಾಯಣ ನಗೆಲೇ, ಇವ್ರನ್ನೆಲ್ಲ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ. ಹಾಗೆ ಆ ಸಾವಿತ್ರದ ಎರಡಕ್ಕೆ ನೀವು ಲೆಕ್ಕಕ್ಕೆ ಇಡೋ ಹಾಗಿಲ್ಲ. ನಮಸ್ಕಾರ ಸೌಕರ್ಯ. ಬಾಮ್ಮ ಬಾ, ನಿನ್ನೆ ಜ್ಞಾಪಿಸ್ಕೋತಿದ್ವಿ. ಮುಚ್ಚೋಬಾಯ್. ಏನಿಲ್ಲ ಅಮ್ಮ, ಊರಲ್ಲಿರೋ ದೇವಾರ್ಥಿಗಳಿಗೆಲ್ಲ ಎಷ್ಟೆಷ್ಟೋ ಸಹಾಯ ಮಾಡಿದ್ದೀನಿ ನಾನು. ನಿನ್ಗೊಂದ್ ಕಾಸಿನ ಉಪಕಾರನೂ ಮಾಡೋ ಅವಕಾಶ ಸಿಕ್ಕಿಲ್ವಲ್ಲ ಅಂತ ನೋಂದ್ಕೋತಿದ್ದೀನಿ. ಅಲ್ವೇನು? ಏನ್ ಸಮಾಚಾರ? ನಂಗೆ ಒಂದು 500 ರೂಪಾಯಿ ಬೇಕಿತ್ತು. ಯಾಕೆ ನಾರಾಯಣ? ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಅಂತಿರಲ್ಲ, ಯಾತಕ್ಕಾದ್ರೆ ನಿಮ್ಗೇನು ಕೊಟ್ಟು ಕಳಿಸಿ. ನೋಡಿಮ್ಮ, ಇವಾಗ ನಿಮ್ಗೆ ಬೇಕಾದ್ರೆ ಒಂದ್ ಕಾಸಿನ ಸಹಾಯ ಮಾಡ್ತೇನೆ. 100 ರೂಪಾಯಿ ನಾರಾಯಣ. ಹುಚ್ಚೋ ಬಾಯ್, ನೀನ್ ಹೇಳಮ್ಮ. ತಿಮ್ಮನ ಪಟ್ಟಣಕ್ಕೆ ಕಳಿಸ್ಬೇಕು, ದೊಡ್ಡಬಹುದು ಅದಕ್ಕೆ. ಅಯ್ಯೋ ಹುಡುಗಿ, 500 ಯಾವ ಮೂಲೆಗೆ? 1000 ಕೊಡ್ತೀನಿ ತಕ್ಕ. 1000 ಯಾವ ಮೂಲೆಗೆ? 1500 ಕೊಡ್ತೀನಿ ತಗೋಮ್ಮ. ಈ ನೆಪದಲ್ಲ ಆದ್ರೂ ಒಂದಿಷ್ಟು ವಿದ್ಯಾದಾನದ ಪುಣ್ಯ ಬರ್ಲಿ ನನ್ಗೆ ಅಂತ ತಕೊಂಬಾರೋ.
ತಗೊಂಬಾ. ಕಾಗದಪತ್ರ ಏನು ಬೇಕಾಗಿಲ್ಲ. ನಿನ್ನ ಮಾತೇ ಸಾಕು ನಮ್ಮ ಯಜಮಾನರಿಗೆ. ಆದಷ್ಟು ಬೇಗ ನಿಮ್ಮ ಸಾಲ ತೀರಿಸ್ತೀನಿ. ಸಾಲ ತೀರಿಸೋ ಯೋಚನೆ ಈಗಲೇ ಯಾಕಮ್ಮ? ಅದನ್ನ ನೀವರೇ ನೋಡ್ಕೋತಾರೆ. ಬರ್ತೀನಿ ಸಾವುಕಾರೆ. ನಮಸ್ಕಾರ. ನಾರಾಯಣ ನೋಡ್ದೇನೋ ಆ ನೆಲಕ್ಕೆ ಇದು ಅಡ್ವಾನ್ಸ್. ನಾರಾಯಣ ಮರ್ತು ಬೇಡ ತಿಮ್ಮ, ನಿನ್ನನ್ನು ಮರಿತೀನ ಚಿಲ್ವಣ್ಣ. ಏನೋಪ್ಪ, ನಾನು ನಿನ್ಗೆ ಹೇಳೋದಿಷ್ಟೇ, ಮನುಷ್ಯನಿಗೆ ಜೀವನದಲ್ಲಿ ಮೊದಲನೇ ತಪ್ಪು ಮಾಡೋವರೆಗೆ ಭಯ ಇರೋದು, ಆಮೇಲೆ ಅದು ಕಲಿಸಕ್ ಹೋಗುತ್ತೆ. ಅದಕ್ಕೆ ಬುದ್ಧಿವಂತರು ಮೊದಲನೇ ತಪ್ಪು ಮಾಡದೇ ಇರುವ ಹಾಗೆ ಎಚ್ಚರಿಕೆಯಿಂದ ನಡೆದು. ನಾನು ಹಾಗೆ ಎಚ್ಚರಿಕೆಯಿಂದ ಇರ್ತೀನಕ್ಕ. ಒಳ್ಳೇದಾಗ್ಲಿ, ಬರ್ತೀನಿ ಚಿಲ್ವಣ್ಣ. ನಡೀತೀಮ್ಮ. ಏನ್ರಿ, ಏನಾಗ್ಬೇಕಿತ್ತು? ಹಾಸ್ಟೆಲ್ ಅಲ್ಲಿದೆ. ಯಾಕೆ? ಯಾಕೂ ಇಲ್ಲ, ಒಂದ್ ರೂಮ್ ಬೇಕಾಗಿತ್ತು. ಹಾಸ್ಟೆಲ್ ರೂಮ್ ಕೇಳ್ದಾಗೆಲ್ಲ ಸಿಗುತ್ತೇನ್ರಿ? ಮತ್ತೆ ಅದಕ್ಕೆ ಮೊದ್ಲು ಅಪ್ಲೈ ಮಾಡ್ಬೇಕ್ರಿ. ಬನ್ನಿ ನನ್ ಜೊತೆಲಿ, ಎಲ್ಲ ಅರೇಂಜ್ಮೆಂಟ್ಸ್ ನಾ ಮಾಡ್ಕೊಡ್ತೀನಿ. ಪ್ಲೀಸ್ ಕಮ್ ಇನ್. ಇವರೆಲ್ಲ ನಮ್ ಫ್ರೆಂಡ್ಸು, ಇಲ್ಲೇ ನೀವು ನಾಚಿಕ ಪಟ್ಕೋಬೇಡಿ. ಐ ವಿಲ್ ಇಂಟ್ರೊಡ್ಯೂಸ್ ಮೈ ಫ್ರೆಂಡ್ಸ್. ಬನ್ನಿ, ದಿಸ್ ಇಸ್ ಮಿಸ್ಟರ್ ಶ್ರೀಕಾಂತ್, ಹಲೋ, ಜಾನಿ, ಜಯಂತ್ ಅಂಡ್ ಮಿಸ್ಟರ್ ಅಂಬರೀಶ್. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳೋಣ, ವಿಲ್ ಹ್ಯಾವ್ ಎ ಡಿಸ್ಕಷನ್. ಇವರೇ ನಮ್ಮ ಮೊಸರು ಮೆಟ್ಟು, ಇನ್ನ ಒರಿಜಿನ್ ಮೆಟೀರಿಯಲ್ ಅಂದ್ರೆ ಅಪ್ಪಟ ಅಪರಂಜಿ, ಹೊಡೆದು ಬಡಿದು ಜೇಲ್ ಮಾಡ್ಬೇಕು. ಮಿಸ್ಟರ್ ತಿಮ್ಮ, ಇದೇ ನಿಮ್ ಬೆಡ್. ಮಿಸ್ಟರ್ ತಿಮ್ಮ, ಅದರಲ್ಲಿ ಕರಿ ನಾಯಿನ ಬಿಳಿ ನಾಯೋ ಮಾಡೋ ಒಂದು ಘಟ್ಟ ಇದೆ. ಈಗಾಗ್ಬೇಕಾದ್ದು ಅದೇನೆ. ಕಾಗದ ಬಂದಿದೆ, ನೀನೇ ಓದ್ಬಿಡಪ್ಪ. ತಿಮ್ಮ ಹುಷಾರಾಗಿದ್ದಾನಂತೆ, ಅವ್ರ ಕಾಲೇಜ್ನವರೆಲ್ಲ ಪಿಕ್ನಿಕ್ ಹೋಗ್ತಾ ಇದ್ದಾರೆ. ಏನದು? ಅದೇ ಅನಿವಾರ, ಊರೂರು ಸುತ್ತದ್ದು. ಅದಕ್ಕೆ ಅವನು ಬಟ್ಟೆ ಹೊಲಿಸ್ಕೋಬೇಕಂತೆ, 500 ರೂಪಾಯಿ ಬೇಕು ಅಂತ ಬರ್ದಿಯಾನೆ. ಮೊನ್ನೆ ತಾನೇ ಕಲ್ಸಿದ್ದೆ. ಪಟ್ನದ ವಾಸ ಸುಮ್ಮನೆ ಆಯ್ತೇನಮ್ಮ, ನಾನು ಬರ್ತೀನಿ. ಡಾನ್ಸ್ ಆಡೋದು ಅಂದ್ರೆ ತುಂಬಾ ಇಷ್ಟ ನಂಗೆ, ಸಿನಿಮಾ ಅಂದ್ರೆ ಪ್ರಾಣ. ನನಗೆ ನೈಟ್ ಕ್ಲಬ್ ಅಂದ್ರೆ ತುಂಬಾ ಇಷ್ಟ. ನನಗೆ ರಮ್ ಕುಡಿದ ಅಂದ್ರೆ ಜುಮ್ ಜುಮ್ ಜುಮ್. ಈ ಕುಡಿಮೆ ಪುಸ್ತಕ ಓದೋದು ಅಂದ್ರೆ ಭಾರಿ ಆಸೆ. ಪಾಪ ಲೆಟಿ ಮಾಡ್ತಾ ಎಂಜಾಯ್, ಅವನು ಕರೆನ ಅಲ್ಲ ಪಾಪ. ಮಿಸ್ಟರ್ ರಾಜ್, ಆ ಪಾಪ ನಾವ್ ಕರೆದ್ರೆ ಬರಲ್ಲ, ನಾವೇ ಹೋಗ್ಬೇಕು. ಬನ್ನಿ ಮಗು, ಒಂದೇ ಒಂದ್ ತಮ್ಮ ಬಾಯಿಗೆ ಹೊಳಿ ಕೇಳಿ ಕಾರ ಹರಿತಾರೆ. ಏನ್ ಬ್ಯೂಟಿನೇ, ಏನ್ ಬ್ಯೂಟಿ! ಪರ್ಸನಾಲಿಟಿ ಅಂದ್ರೆ ಹೇಗಿರ್ಬೇಕು? ವಂಡರ್ಫುಲ್, ವಂಡರ್ಫುಲ್. ಅಯ್ಯೋ ಅಯ್ಯೋ, ನನ್ ಬಂಗಾರ ಬಿಡು. ಮೂರು ಪ್ರಪಂಚನೇ ಸಾಯತ್ತೆ ಇಂತ ಒಂದ್ ಬಿದ್ದರು ಅಸಹ್ಯಂತೆ. ಇಂತ ಕುಡಿಗೆ ಸಿಕ್ತರೆ ಸುಮ್ಮನೆ ಇದ್ಯ? ಸುಮ್ಮನೆ ಇದ್ದೆ ಮತ್ತೆ ಕುಣಿಯೋಕಾಗುತ್ತೇನೋ? ಕುಣಿಯೋದಲ್ಲ, ಹಾಗೆ ತಗೊಂಡು ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡ್ಬೇಡ, ಓದ್ಕೋಬೇಕು. ಶುದ್ಧ ಕುಡಿಮೆ romance love affair
romance, love affair. 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 Romance. Romance, love affair, romance, romance, romance. ಈ ಟೇಬಲ್ ಮುಂದೆ ಓದಕ್ಕೆ ಬರೆಯಕ್ಕೆ ಕೂತವ್ರು ಯಾರು ಪಾಸ್ ಮಾಡಿಲ್ಲ ಕಣವಮ್ಮ? ಯಾಕೆ ಬಿಟ್ಟಿ ಸಿನಿಮಾ ನೋಡ್ತಿರ್ತಾರೆ, ಬಾಯ್ ಬಾಯ್ ಬಿಟ್ಕೊಂಡು ಪಾಸ್ ಯಾಕಾಗುತ್ತೆ? ಅತ್ತರಿ ನಿಮ್ ಪುಣ್ಯ ಮನೆಯ ನಿಮ್ಮಪ್ಪಯ್ಯ ಇಲ್ಲಿರೋ ಅಮ್ಮ ಇಲ್ಲ ಅಪ್ಪಯ್ಯ ಅಂದ್ಬಿಟ್ಟಾರ. ಸಿಂಹರಾಜ ಧೀರಾಜ್ ಧೀರಾಜ್ ಇವತ್ತೇ ನಾಲ್ಕ ಇರೋದು ಎರಡು ಎಕರೆ ಹೊಲ, ಅದನ್ನ ನಂಬ್ಕೊಂಡು ಇಷ್ಟೊಂದು ಸಾಲ ಕೊಡ್ತಾವನ ಆ ಚಿಕ್ಕೇಗೌಡ? ನೆಲದ ಮೇಲೆ ಕೊಡ್ಲಿಲ್ಲ ಚೆಲುವಾ. ಮತ್ತೆ ನನ್ ಮಾತಿನ ಮೇಲೆ? ಏ ಸುಮ್ಕಿರು, ದನ ತಿನ್ನೋನ್ಗೆ ಕುಂಟೆತ್ ಮೇಲೆ ಕರುಣೆ ಇರ್ತದ? ಅವನ್ ನೀನ್ ಅಂದ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ ಚೆಲುವಾ. ಐನೂರು ಕೊಡುಂದ್ರೆ ಸಾವಿರ ಕೊಟ್ಟಿದ್ದಾನೆ ಎಷ್ಟೋ ಸಲ. ನಮ್ ತಿಮ್ಮ ಓದ್ ಮುಗ್ದ್ರೆ ಸಾಕು ಅಂತ ಅವನ್ ನನ್ನ ಹತ್ರ ಎಷ್ಟೋ ಪಾಪ. ಹ್ಮ್, ಬೆಂಕಿ ತಗಲ್ದಾಗ್ಲೇ ಬಿಸಿ ತುಳಿಯೋದು. ಹೋಗ್ಬಾ ಹೋಗ್ಬಾ. ನಿಮ್ ಪರೀಕ್ಷೆ ಆಯ್ತಾ? ಆಯ್ತು. ಪಾಸ್ ಆಗ್ತೀರಾ? ಓ ಏನ್ ಪಾಸ್ ಆಗ್ತೀರಾ, ಯಾವಾಗ್ಲೂ ನನ್ನನ್ನೇ ನೋಡ್ತಿರ್ತೀರಾ, ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ರೆ ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರಂತ ಸ್ವಲ್ಪ ಹತ್ರ ಜ್ಞಾನ ಬೇಡ? ಯಾರಿಗೆ? ನೀನೇ ನನ್ ಮುಂದೆ 24 ಗಂಟೆನೂ ನಿಂತಿರ್ತಿದ್ದೆ. ಹೌದು ನಿಂತಿರ್ತಿದ್ದೆ. ಏನಂತೆ ಛಿ, ನಿನ್ನ ಮಾತಾಡಿದ್ರೆ ಶುದ್ಧ ತಪ್ಪು. ಎಲ್ಲಿ ಪಪ್ಪಿ ಕಡು? ಏನಂತೆ ಈ ನಾಯಿ ಕೊಡು ಅಂದೆ. ಛಿ, ಯಾರು ಬರ್ತಿದ್ದಾರೆ? ಯಾವ್ದಾದ್ರು ಪಿಕ್ಚರ್ ಹೋಗೋಣವಾ? ಯಾವ ಪಿಕ್ಚರ್ಗೆ? ಚಕ್ಕರ್ ಪೆ ಚಕ್ಕರ್. ನಾನದು ನೋಡಿದ್ದೀನಿ. ನಾನು ನೋಡಿದ್ದೀನಿ. ಪುನಃ ನೋಡ್ಬೇಕೇನ? ಹ್ಮ್. ಬೇರೆ ಪಿಕ್ಚರ್ ಬೇಡವಾ? ಬೇಡ. ಯಾಕೆ? ಯಾಕಂದ್ರೆ ನಾನು ಅದನ್ನ ಇನ್ನೊಂದ್ಸಲ ನೋಡ್ಬೇಕು. ಇದು ಎಷ್ಟನೇ ಬಾರಿ? ನಾಲ್ಕನೇ ಬಾರಿ. ಅಷ್ಟೇನಾ? ಒಂದ್ಸಲನೂ ಇಲ್ಲ ಕುಕ್ಕು ಮಾಡಕ್ಕೆ. ನಾನ್ ಕುಕ್ಕುನ? ಕುಕ್ಕು ನಿನ್ ಜೊತೆ ಮಾತಾಡಲ್ಲ. ವ್ಯವಸಾಯದ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ವ್ಯವಸಾಯ ನಮ್ದು ಎರಡು ಎಕರೆ ಇದೆಯಲ್ಲ. ಎಲ್ಲಿದೆ? ಅದನ್ನಾಗ್ಲೇ ನಾನು ಸೂಪರ್ ಹೀಗೆ ತಗೊಂಡಾಯ್ತು. ನಾಳೆಯಿಂದ ಆಳು ಬಿಡ್ತಾ ಇದೀನಿ ಉಳಕ್ಕೆ. ಏನೇ ಅನ್ಯಾಯ? ಯಾವ್ದಮ್ಮ ಅನ್ಯಾಯ? ಹಣ ಬೇಕು ಅಂತ ನನಗದನ್ನ ಮಾಡ್ಲಿಲ್ಲ. ನನಗದನ್ನ ಮಾಡ್ಲಿಲ್ಲ. ಗೌಡ್ರಿ ಮಾಡ್ಲಿಲ್ಲ. ಏ ಗುರುಪಾರ, ಅವ್ರ ತಮ್ಮ ಸಂಸ್ಥೆಗಳ ಬರ್ತಾ ತೋರ್ಸು. ನೋಡಿದ್ಯಾ ಸಂಸ್ಥರು ಇದಕ್ಕಿಂತ ರುಜುವಾತು ಬೇಕು? ಭೂಮಿ ಹೋದ್ರು ಟಾಮ್ ಪೇಪರ್ ನಮ್ ಕೈನಲ್ಲಿದ್ರೆ ಆಸ್ತಿ ಭದ್ರವಾಗಿರುತ್ತೆ. ಅವ್ನು ನನ್ನ ಕೇಳಿದ್ರೆ ಇಂತ ಅನ್ಯಾಯದ ಕೆಲಸ ಯಾವತ್ತೂ ಮಾಡೋನಲ್ಲ. ನಿನ್ ಕೇಳ್ತಾ ಕೂತ್ಕೊಂಡ್ರೆ ಅವನು ದಡಿಬೇಕಲ್ಲ. ಓದಕ್ಕೋಸ್ಕರ ಹಣನ ನಾನ್ ಕಳಿಸ್ತಿದ್ದೀನಲ್ಲ. ಸಾಕಾಗೋದ ಹಣ ಕಳಿಸಿ ಅಂತ ಎಷ್ಟೆಲ್ಲ ಕಾಲದ ಅವ್ರಿಗೆ ಅನ್ಕೋತೇನು? ಡೇ ಗುರುಪಾದ, ತೋರ್ಸೋ ಕಾಗದಗಳನ್ನ. ನಾರಾಯಣ ನೋಡು, ನಿನ್ ತಮ್ಮನೇ ಕಾಗದ. ಯಾವ್ದು ಅರ್ಥ ಸರಿ?
ಚಿಕ್ಕ ಗೌಡ್ರೆ, ಬೇಕಾದ್ರೆ ನಾನ್ ಸಾಯೋವರೆಗೂ ನಿಮ್ಮನ್ನ ಸೀತ ಮಾಡ್ಕೊಂಡಿದ್ದೆ, ನಿಮ್ ಸಾಲ ತೀರಿಸ್ತೀನಿ. ನಮ್ಮನ್ನೆಲ್ಲ ಮಾತ್ರ ತಗೋಬೇಡಿ, ತಗೋಬೇಡಿ ಗೌಡ್ರೆ. ನಾನು ಹಣ ತೀರಿಸ್ಬೇಕಾದ್ರೆ ಏಳು ಜನ್ಮ ಸೀತ ಮಾಡ್ಬೇಕು, ಆಗ್ಲೂ ಬಡ್ಡಿ ಹಾಗೆ ಉಳಿಯುತ್ತೆ. ನೂರು ಜನ್ಮ ಎತ್ತಿದ್ರು ಬಡ್ಡಿ ಹಾಗೆ ಉಳಿದಿರುತ್ತೆ. ನಿಮ್ ತಮ್ಮಯ್ಯ ಇಂತ ಮಾತಾಡ್ಬೇಡಿ, ಪ್ರಾಣ ಹೋದ್ರು ನರನ್ ಮಾರಲ್ಲ ಅಂತ ಅಜ್ಜಿಗೆ ನಾನು ಭಾಷೆ ಕೊಟ್ಟಿದ್ದೀನಿ. ಪ್ರಾಣ ಹೋದ್ರು ಕೊಟ್ಟ ಸಾಲ ಬಿಡೋಲ್ಲ ಅಂತ ಇವ್ರು ಇವ್ರ ಅಜ್ಜಿಗೆ ಭಾಷೆ ಕೊಟ್ಟಿದ್ದಾರೆ. ನಾರಾಯ್ ಚಿಕ್ಕ ಗೌಡ್ರೆ, ನಮ್ಗಿರೋದೆ ಎರಡು ಎಕರೆ ಭೂಮಿ, ಇದನ್ ನೀವು ಕಿತ್ಕೊಂಡ್ರೆ ನಮ್ ಗತಿ ಏನು? ಊಟಕ್ಕೆ ನಾವ್ ಏನ್ ಮಾಡೋದು? ಭಿಕ್ಷಾ ಬೇಡ ಅಮ್ಮ, ಕವನ ತಾಯಿ ಅಂತ ಕೂಗ್ಕೊ. ಈ ಬುದ್ಧಿ ಸಾಲ ತಗೊಳ್ಳೋವಾಗ ಹೋಗಿತ್ತು. ನೀವಿಂಗೆ ಮಾಡ್ತೀರಿ ಅಂತ ಗೊತ್ತಿದ್ರೆ ಸತ್ರು ನಾನ್ ನಿಮ್ಮ ಹತ್ರ ಸಾಲ ತಗೋತಿರ್ಲಿಲ್ಲ. ತಗೊಂಡಾಯ್ತು, ತಿಂದಾಯ್ತು, ಇನ್ನೇನ್ ನಿಮ್ ರಾಮಾಯಣ? ನಡಿ ನಡಿ. ಕರಿಕರ ತೋರ್ಸಿ ಗೌಡ್ರೆ, ನಿಮ್ ಮಗಳ ಸ್ಥಿತಿಲಿ ಇದ್ದಿದ್ರೆ ನೀವಿಂಗ್ ಮಾಡ್ತಿದ್ರ? ನನ್ ಮಗಳ ಮುಂದಿಲಿ ಬರ್ಬೇಕು ಗೌಡ್ರೆ. ನಿಮ್ಮಂತ ಇವೊಂದು ಸಂಪರ್ಕ ನಾನೇನು ಮಾಡ್ಬಾರ್ದು. ನಿಮ್ಮ ಕರ್ತಿದ್ದು ನಿಮ್ಗೆ ಏನೋ ಸಂಬಂಧ? ಏನ್ ಸಂಬಂಧನ? ನನಗ್ ಬುದ್ಧಿ ಬಂದಾಗಿಂದ ಈ ಮಣ್ಣಾಗೆ ದುಡ್ದು ದೊಡ್ಡವನಾಗಿನಿ. ಈ ಮಣ್ಣಿನ ಕಣಕಂಡಾಗೂ ನನ್ ರಕ್ತ ಬರ್ತೈತೆ ಗೌಡ್ರೆ, ನನ್ ರಕ್ತ ಬರ್ತೈತೆ. ಇರ್ಲಿ ಹೋಗೋ, ನಾ ಹೋಗಾಕೆ ಅಂತ ಇಲ್ಲಿಗೆ ಬಂದಿಲ್ಲ ಗೌಡ್ರೆ, ನ್ಯಾಯ ಕೇಳಕ್ ಬಂದಿವ್ನಿ. ನನ್ ಸಾವಿತ್ರಿಗೆ ಏನಾರ ಅನ್ಯಾಯ ಮಾಡ್ರೆ ನಾ ಸುಮ್ಮನಾಗಿಲ್ಲ. ನಿನ್ ಸಾವಿತ್ರಿನ ಏನೋ ನಿಮ್ಗೆ ಹೋಗೋ ಏನೋ ಸಂಬಂಧ? ನೀನ್ ಅವ್ನು ಇಟ್ಕೊಂಡಿದೀಯೇನೋ? ನಾರಾಯ್ ಶೂಟಿಂಗ್ ಮೀರದ್ ಮಾತಾಡಿದ್ರೆ ಗೌಡ್ರೆ, ಇಲ್ಲೋ ಗ್ರಹಚಾರ ವಕ್ರಿಸಿದೆ. ಅಯ್ಯಲ್ಲಿ ಯಾರ ಗ್ರಹಚಾರ ವಕ್ರಿಸಿದೆ ನೋಡ್ತೀನಿ. ಚೆನ್ನೈಗೆ ಹೋಯ್ತೀವನು ಕತ್ತೆ ಬಡ್ಡಿ ಬಂಗ್ನೆ. ನಿನ್ಗೆ ಏನ್ ಮಾಡ್ತೀನಿ ನೋಡಿ ಇವತ್ತು. ನೋಡಿ ಕಾನ್ಸ್ಟೇಬಲ್, ಈ ಊರಿಗೆ ಯಾರಿಗೇನ್ ಸಹಾಯ ಮಾಡ್ಬೇಕಾದ್ರು ಮಾಡೋರು ಯಾರು? ನೀವೇ ಕಲಿಯುಗದ ದಾನವೀರ ಸೂರ್ಯಕಿರಣ. ಅಲ್ಲ, ಅಪ್ಪೇಗೌಡರ ಮನೆ ಮದುವೆ ಅಂದ್ರೆ ಹಣ ಕೊಟ್ಟವ್ರು ಯಾರು? ಹಿಂದ್ಯಾರು ಮನೆ ಮಠ ಜಮೀನು ಎಲ್ಲ ಬರೆಸ್ಕೊಂಡು ಹಣ ಕೊಟ್ಟವರು ನೀವೇ. ಮನೆ ಹಾಳು ನನ್ನ ಮಗನೇ. ದೀಕ್ಷಿತ ಸತ್ತಾಗ ಅವ್ರ ತನಗೆ ದುಡ್ಡು ಕೊಟ್ಟವ್ರು ಯಾರು? ನೀವೇ ನೀವೇ ನೀವೇ. ಅವ್ರ ಹೆಂಡತಿ ಮಂಗಲ್ಲಿ ಹಣ ಇಟ್ಕೊಂಡು ಸಾಲ ಕೊಟ್ರಲ್ಲ ನೀವೇ. ಶಾಮಶಾಸ್ತ್ರಿಗಳು ಗುಡಿಸಲು ಬೆಂಕಿ ಬಿದ್ದಾಗ ಹಣ ಕೊಟ್ಟವ್ರು ಯಾರು? ನೀವೇ ನೀವೇ ನೀವೇ. ಬೆಂಕಿ ಹಚ್ಚಿದ್ದು ನೀವೇ, ಹಣ ಕೊಟ್ಟವರು ನೀವೇ. ಉತ್ತರ ಮನೆ ಹಾಳು ನನ್ನ ಮಗನೇ. ಬಡ್ಡಿ ಐದು ಬಿಡ್ಲ ಎಳ್ಕೊಂಡು ಹೋಗಿ ಬಡ್ಡಿ ಮಗನ್ಗೆ ಹಾಕಿ. ಒಂದು ವರ್ಷ ಪೂರ ಜೈಲಲ್ಲಿ ಇಲ್ಲಿ ಕಂಬಿ ಅಣಸ್ತಾ ನನ್ನ ಮಗ. ಹುಚ್ಚ ಬಾಯಿ, ಎಲ್ಗೋ ಹೋಯ್ತೀನಿ ಬತ್ತಿ ಸಿಗ. ಜೈ ಗೋವಾ ಅವಳು ಏನೋ ನಿನ್ ಜೋರು. ಬರೋದಿಲ್ವಾ ಇಲ್ಲಿಗೆ ನನ್ ರೂಮಿಗೆ? ಯಾಕೆ? ಯಾಕಂದ್ರೆ ನಾನ್ ನಾಳೆನೇ ಊರಿಗೆ ಹೋಗ್ಬೇಕು. ಇದೊಂದೇ ರಾತ್ರಿ ನಾನು ಇಲ್ಲಿರೋದು. ನಿಜವಾಗ್ಲು ರಾತ್ರಿ ಬರ್ತೀಯಾ? ಬರ್ತೀನಿ, ಆದ್ರೆ ನಿನ್ ರೂಮ್ಗಲ್ಲ, ನಮ್ಮನೆಗೆ ಬಂದ್ಬಿಡೋ. ಎಷ್ಟು ಗಂಟೆಗೆ? ಎಂಟು ಗಂಟೆಗೆ. ಓಕೆ. ನಿನ್ ಅಣ್ಣ ನಿನ್ ತಾಯಿ? ಏ ಅದೆಲ್ಲ ನಾನ್ ನೋಡ್ಕೊಳ್ತೀನಿ. ಹಾಗಾದ್ರೆಲ್ಲ ಸರ್. ಉದಯ ಕಾಲದೊಳೆತ್ತು ಕೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿ ತಿಲಕವ ಹಣೆಯೊಳಿಟ್ಟು ಚದುರಶಿಕೆಯನ್ನು ಹಾಕಿದ. ಏನ್ರಯ್ಯ, ಸೂರ್ಯ ಹುಟ್ಟದ ಮುಂಚೆ ಬಂದು ಪಡ್ಕೊಳ್ತೀರಲ್ರಯ್ಯ? ಹುಡುಗಾಗಿ ಕೊಟ್ಟು ಬಿಟ್ಟಿದ್ದೆ. ನಿಮ್ಮನೆ ಬಾಗಿಲು ಮುಂದೆ ಯಾರೇ ಬರ್ತಾ ಇತ್ತು? ಓಹ್ ಅದ ಸಾಲವನು ಕೊಂಬಾದ ಪಾಲೋಗ ರುಂಡಂತೆ
ಕಾಲಿಗನು ಬಂದೆಳೆವಾಗ ಕಿಪ್ಪರಿಯ ಕೀಲು ಮುರಿದಂತೆ ಸರ್ವಜ್ಞ ಏನ್ರೆ ಕೊಡ್ಬೇಕ ನಿಮ್ಮ ಮಾಲ್ ನನ್ ಸಾವಿರ ಏನು ನಂಗೆ ಮಾಡ್ತೀನ ಹರ್ಲು ನನ್ ಮಗ ಹೊರತಿಂದ ಕೊಡ್ಬೇಕಾಗಿರೋ ಬಾಯಿಗೆ ಬಾಕಿ ನೋಡ್ರಿಗೆ ಮುಚ್ಚಯ ಬಾಯನ ದೊಡ್ಡ ದೊಡ್ಡ ಬ್ಯಾಂಕ್ ನಲ್ಲ ಸಾಲ ತಗೊಳ್ಳಿ ಸಾಲ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅಂತ ಪಾಪ ಏನೋ ಸಾಲ ಕೊಟ್ಟಲ್ಲ ಅಂತ ತಗೊಂಡ್ರೆ ಬಾಯಿಗೆ ಬಂದ ಬೈತೀರೇನ್ರಯ್ಯ ಹಣ ವಿಷಾದಿಯ ಸಂತೆ ಮುರ್ದಾಗೋಣ ಏನಯ್ಯ ನಿನ್ ಹಣ ತಾನೇ ಬೇಕು ಇಲ್ಲಿದೆ ತಗೋ ಕಂಡ ವಿಧಿಕೋ ಮಾಂಸ ವಿಧಿಕೋ ಗುಂಡಿಗೆಯ ಬಿಸಿ ರಕ್ತ ವಿಧಿಕೋ ಚಂಡ ವ್ಯಾಘ್ರ ನೀವಿದೆಲ್ಲವ ಉಂಡು ಸಂತಸ ತಿಂತೀರಿ ಏನಯ್ಯ ಮಕ್ಕ ನೋಡ್ತೀಯ ಜಾಬ್ರಯ್ಯ ಜಾಗ ಬಿಡ್ರಿ ಅಲ್ಲೇ ಸ್ನೇಹಿತರ ಜೊತೆ ಅತಿ ಸಲಿಗಿಂದ ಇರ್ಬಿಡುದು ಇರೋಲ್ಲ ನೈಟ್ ಕ್ಲಬ್ ಡಾನ್ಸ್ ಅಂತ ಅಲ್ಲಿ ಇಲ್ಲಿ ಹೋಗ್ಬಿಡುದು ಹೋಗೋಲ್ಲ ಸರಿ ಆಮೇಲೆ ಇಷ್ಟೆಲ್ಲ ನಿನಗೋಸ್ಕರ ಮಾಡಿದ್ರೆ ನನಗೆ ಬಂದ ಪ್ರತಿಫಲ ನನ್ನ ಲವ್ 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 ಇಂದ ಹೊಟ್ಟೆ ತುಂಬುತ್ತಾ ಸೀರೆ ಡ್ರೆಸ್ ಬರುತ್ತಾ ಸಂತೋಷ್ ನೋ ಪೌಡರ್ ಬರುತ್ತಾ ಇಲ್ಲ ಡೈಮಂಡ್ ಬರುತ್ತಾ ಅವಕ್ಕಿಲ್ಲ ಇಗೋ ಈಗಲೇ ನನ್ನ ಅಕ್ಕನಿಗೆ ಕಾಗದ ಬರೀತೀನಿ ಅಗ್ರಿಮೆಂಟ್ ಪಕ್ಕ ತಾನೆ ಪಕ್ಕ ಇದೇನ್ ರಾಣಿ ಇದು ಒಳ್ಳೆ ಅಜ್ಜಂಪ ರಮಣಿಯ ಕೂತ್ಬಿಟ್ಟೆ ಏನ್ ಮಾಡ್ಲಿ ಬ್ರದರ್ ಒಂದ್ ವೇಷ ಹಾಕೋಬೇಕು ಅಂತ ಮನಸ್ಸು ಮಾಡಿದೆ ಹಾಕೊಂಡೆ ಆದ್ರೆ ತುಂಬಾ ತೊಂದರೆ ಆಗಿದೆ ಬ್ರದರ್ ಯಾಕೆ ನನಗಿಷ್ಟ ಬಂದಾಗ ಶೋಕಿ ಮಾಡಂಗಿಲ್ಲ ಬೆಲ್ ಬಟಮ್ ಹಾಫ್ ಪ್ಯಾಂಟ್ ಹಾಕಂಗಿಲ್ಲ ಎಲ್ಲದಕ್ಕಿಂತ ಮೇಲಾಗಿ ಹಾರ್ಡ್ ಡ್ರೆಸ್ ಕೂಡ ಹಾಕೇ ಇಲ್ಲ ಇದಕ್ಕೆಲ್ಲ ಸೊಲ್ಯೂಷನ್ ನಾನು ಹೇಳ ಏನಿದು ಅವನಿಗೂ ಇನ್ಮೇಲೆ ಮನೇಲೇ ಇಟ್ಕೋ ಅವನಿಗೆ ಅಭ್ಯಾಸಗಳನ್ನ ಹೇಳ್ಕೊಡು ಅಡೋಗೇ ಇಲ್ಲ ವಂಡರ್ಫುಲ್ ಬ್ರದರ್ ಥ್ಯಾಂಕ್ ಯು ಎಲ್ಲಿ ಒಂದು ಸ್ಮಾಲ್ ಹಾಕೊಡು ಗಲ್ಪ್ ಮಾಡ್ಬಿಡ್ತೀನಿ ಬಂದೆ ಒಪ್ಪಾದ
ಅಡ್ವಾನ್ಸ್ ಇವತ್ ಕೈಗೆ ಸೇರ್ ನಾರಾಯಣ ನನಗೆ ನೀ ಯಾರ ಗತಿ ನನಗೆ ನೀ ಯಾರ ಗತಿ ಚಲುವ ಏನಾಗಿದ್ದಾನೋ ಹೇಗಿದ್ದಾನೋ ಎಲ್ಲಿದ್ದಾನೋ ಅಮ್ಮ ಅಮ್ಮ ಸಾವಿತ್ರಮ್ಮ ನಮ್ ಚೆಲುವನ್ನ ಜೈಲ್ಗೆ ಹಾಕ್ಬಿಟ್ಟವ್ರಮ್ಮ ಮೂರ್ತಿನ ಸಜ್ಜವಂತೆ ಅಯ್ಯೋ ಅಮ್ಮ ಚೆಲುವನ್ನ ಹೆಂಗಾದ್ರೂ ಬಿಡ್ಸೋಕಾಗಲ್ವಾ ಆಗತ್ತಮ್ಮ ನಮ್ ಬುದ್ಧಿ ಅವ್ರು ಮನ್ಸು ಮಾಡಿದ್ರೆ ಕಣ್ ತಪ್ಪಿಸ್ಬಿಡ್ತಾರೆ ರಾಜೇನ ನಾನ್ ಕೇಳಲ್ಲ ಸರಿ ಸರಿ ನಾ ಬರ್ತೀನಿ ಅಯ್ಯೋ ಚೆಲುವ ಏನಾಗೋಯ್ತು ಹೆಂಗಾದ್ರೂ ಮಾಡಿ ನನ್ನ ಬಿಡಿಸ್ಬೇಕು ಹೆಂಗಾದ್ರೂ ಮಾಡಿ ನನ್ನ ನಡೆಸ್ಬೇಕು ನನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಬಿಡಿಸ್ಬೇಕು ಚೆಲುವ ಚೆಲುವ ಸಾವಿತ್ರಿ ಸಾವಿತ್ರಿ ನಮ್ಮ ಮನೆ ಬಂದ್ಬಿಡು ನನ್ ಮದುವೆ ಮಾಡ್ಕೊ ನಿನ್ ತಮ್ಮ ನೋಡಕ್ ಹಾಕಿ ನಾವು ಸುಖವಾಗಿ ಇದ್ಬಿಡೋಣ ಆ ಸಾವಿತ್ರಿ ಸಾವಿತ್ರಿ ಇನ್ನೇನ್ ಮನೆ ಬಿಟ್ಟು ಹೊರಡು ಭೂಮಿ ನನ್ನ ಕೈ ಸೇರ್ತು ನೀನು ನಿನ್ ತಮ್ಮ ನಾರಾಯಣ ಹೋ ಹೊರಡು ಸಾವಿತ್ರಿ ಸಾವಿತ್ರಿ ನೋಡು ನಾನು ಯಾವಾಗಲೂ ಹೇಳಿದೆ ನನ್ನ ಮನೆಗೆ ಬಂದ್ಬಿಡು ಅಂತ ನನ್ನ ಜೊತೆ ಒಂದೇ ಒಂದು ಆಟ ಪಗಡೆ ಆಡು ಸೋತ್ಬಿಡು ನನ್ನವಳಾಗು ನಿನ್ನ ತಮ್ಮನ ಓದು ಮುಂದುವರಿಯುತ್ತೆ ನೀನು ಸುಖವಾಗಿರ್ತೀಯ ಕೆಲವನ್ನು ಜೈಲಿಂದ ಬಿಡಿಸ್ತೀನಿ ಬಾ ಸಾವಿ ಬಾ ಸಾವಿತ್ರಿ ಸೀತೆ ಸಾವಿತ್ರಿ ದ್ರೌಪದಿ ಮಂಡೋದ್ರಿ ಅಂತ ಹಾಗೆ ಅಂದ್ರೆ ಮಹಾಸತಿರು ಅಂತ ಹಾಗೆ ಥ್ಯಾಂಕ್ ಯು ಮಮ್ಮಿ ಫಾರ್ ದಿ ಕಾಂಪ್ಲಿಮೆಂಟ್ಸ್ ಅಂದ್ರೆ ನಾನು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಅರ್ಥವಾಯ್ತು ಅಲ್ಲ ಆಕ್ಟಿಂಗ್ ಮತ್ತೇನಂತಿ ಈ ಹಳ್ಳಿ ಗುಕ್ಕು ಮೇಲೆ ನನಗೆ ಲವ್ವ ಇವನ್ ಸಿಸ್ಟರು ಊರಲ್ಲಿದ್ದಾಳೆ ತುಂಬಾ ಫಾರಮ್ಸ್ ಲ್ಯಾಂಡ್ಸ್ ಎಲ್ಲ ಇವೆ ಅವನ್ನೆಲ್ಲ ಫುಸ್ಲಾಸ್ ತಗೊಂಡು ಇವನನ್ನ ಹಿಂಡಿ ಹೀರೆ ಹಿಪ್ಪೆಕಾಯಿ ಮಾಡಿ ಊರಿಂದ ಕುಡಿಮೆ ನಿಕ್ಕರಲ್ಲಿ ಹೇಗ್ ಬಂದ ಹಾಗೆ ಕಳಿಸೋಣ ಅಂತ ವಂಡರ್ಫುಲ್ ಆಫ್ಟರ್ ಹುಲಿ ಹೊಟ್ಟೆಲಿ ಹುಲ್ಲೆ ಹುಟ್ಟಿದ್ಯೆ ಎಷ್ಟೇ ಆಗ್ಲಿ ನನ್ ಮಗಳು ನನ್ನನ್ನು ಮೀರ್ಸಿದ್ಯಾ ನೋಡು ಇವನ್ನ ಬೇಗ ಸಾಗ ಹಾಕಿದ್ರೆ ದೊಡ್ಡ ಬೇಟೆಗಳು ಕಾಯ್ಕೊಂಡಿವೆ ಒಬ್ಬ ದೊಡ್ಡ ಬ್ಯಾಂಕ್ ಚೇರ್ಮನ್ರು ಒಬ್ಬ ದೊಡ್ಡ ಸರ್ಕಾರಿ ಉದ್ಯೋಗಿಗಳು ಒಬ್ಬ ದೊಡ್ಡ ವಾಣಿಜ್ಯ ಸಂಸ್ಥೆ ವಿಭಾಗದ ಅಧಿಕಾರಿಗಳು ಇವರೆಲ್ಲ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ ಮಾಮಿ ಹೌ ನಾಟಿ ಆಫ್ ಯು ಈಚೆಗೆ ನಾನು ಬರೆದ ಮೂರು ಕಾಗದಕ್ಕೂ ಉತ್ತರ ಬರಲಿಲ್ಲ ಹಾಸ್ಟೆಲ್ ಫೀ ಕಾಲೇಜ್ ಫೀ ಸ್ಪೆಷಲ್ ಫೀ ಎಲ್ಲ ಸೇರಿ 1000 ರೂಪಾಯಿ ಬೇಕಾಗಿದೆ
ಈ ಕಾಗದಕ್ಕೂ ಹಣ ಬರೆದಿದ್ದರೆ ಓದಿಗೆ ನಮಸ್ಕಾರ ಹಾಕಿ ತಕ್ಷಣ ಮನೆಗೆ ಬಂದ್ಬಿಡ್ತೇನೆ. ಈಗ ನೀನು ಹಣಕ್ಕೆ ಹಿಂಜರಿದ್ರೆ ಇದುವರೆಗೂ ಪಟ್ಟ ಕಷ್ಟ ಎಲ್ಲವೂ ವ್ಯರ್ಥವಾಗುವುದು. ತೊಂದರೆಗಾಗಿ ಮನ್ನಿಸಿ. ಸಾತಜಿ ಕೊಟ್ಟ ಮಾತು ಮರೀತಿಯ? ತನ್ನ ಜೀವನಕ್ಕೆ ಒಂದು ಸರಿಯಾದ ನೆಲೆ ಕಾಣದೇ ಇರೋ ಚೆಲುವ ನಿನಗೆ ಸಹಾಯ ಮಾಡ್ತಾನೆ ಅಂತ ಭ್ರಮೆ ಪಡ್ತಾ ಇದೀಯ? ವಿದ್ಯಾವಂತನ ತಿಮ್ಮ ಅದೆಷ್ಟು ಹುಮ್ಮಸ್ಸಿಂದ ಹೋದ ಅಂತ ಮರೀತಿಯ? ಸಾಧ್ಯವಿಲ್ಲ. ನನ್ನ ಎದೆಯಲ್ಲಿ ಮನೆ ಮಾಡ್ಕೊಂಡು ಹೋಗ್ತಿರೋ ಚೆಲುವನಿಗೆ ನಾನು ಖಂಡಿತ ದ್ರೋಹ ಮಾಡೋಕ್ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಪ್ರೀತಿ ಹೆಣೆಮುರಿ ಕಟ್ಟಿ ಬಿಸಾಗು ನಿನ್ನ ಪ್ರೀತಿನ. ಹರಿಯದ ವಯಸ್ಸಲ್ಲಿ ಆಡೋ ಹುಡುಗಾಟಕ್ಕೆ ಪ್ರೀತಿ ಸಾಯ್ಬೇಡ. ಆಸೆಗಳಿಗೆ ನಾನೇ ಕೈಯಾರ ಬೆಂಕಿ ಇಟ್ಕೋಬೇಕೇನೋ. ನಿನ್ನ ಕೊಟ್ಟ ಭಾಷೆ ಏನಾಯ್ತು? ಈ ಕಾಗದಕ್ಕೂ ಹಣ ಬರದೇ ಇದ್ರೆ ಓದಿಗೆ ನಮಸ್ಕಾರ ಹಾಕಿ ಮನೆಗೆ ಬಂದ್ಬಿಡ್ತೀನಿ. ನಿಮ್ಮನ್ನು ಓದ್ತಿ ವಿದ್ಯಾವಂತ ಮಾಡ್ತೇನೆ ಅಂತ ನಂಬಿ ನೆಮ್ಮದಿಯಾಗಿ ಪ್ರಾಣ ಬಿಟ್ಟೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ನಂಬಿಕೆಯನ್ನು ಕಾಲಿಂದ ಒದಿತಿ ಏನು? ಅಕ್ಕ, ಈಗ ನೀನು ಹಿಂಜರಿದ್ರೆ ಇದುವರೆಗೂ ಪಟ್ಟ ಕಷ್ಟ ಎಲ್ಲ ವ್ಯರ್ಥವಾಗುತ್ತೆ. ಸಾವಿತ್ರಿ ಅಕ್ಕ, ಸಾವಿತ್ರಿ ಅಕ್ಕ, ಸಾವಿತ್ರಿ ಅಕ್ಕ, ಸಾವಿತ್ರಿ ಅಕ್ಕ. ಅಯ್ಯೋ ಶಕ್ತಿ, ಹೇಗಾದ್ರೂ ಮಾಡಿ ಸಾಧಿಸಿ ಕೊಟ್ಟು ಮಾತಾಡಿಸ್ಕೋಬೇಕು. ತಿಮ್ಮನ ಓದು ಮುಂದುವರಿಬೇಕು. ನಾನೇನಾದ್ರೂ ಪರವಾಗಿಲ್ಲ. ನನ್ನ ಜೀವನಾನೇ ಹಾಳಾಗಬೇಕು. ನಾನು ಕ್ಷಮಿಸುತ್ತೇನೆ. ಕ್ಷಮಿಸು. ಇಷ್ಟೊತ್ತಲ್ಲಿ ಹೀಗ್ಯಾಕೆ ಬಂದೆ? ನಿಮ್ಮ ಹತ್ರ ಪಗಡೆ ಆಡೋಣ ಅಂತ ಬಂದೆ. ಪಂದ್ಯ ಏನು ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಸೋತ್ರೆ? ಸೋಲ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಸೋಲೋದ್ರಿಂದ ನಿನ್ ಮನಸ್ಸಿಗೆ ನೋವಾಗಲ್ವೇ ಸಾವಿತ್ರಿ? ಬಾಲ್ಯಾಗೆ ಸೋತರು ನನ್ಗೆ. ಈ ಆಟದಾಗೆ ಸೋಲು ಒಂಥರ ಗೆಲುವಿದ್ದಾಗೆ. ಸಾವಿತ್ರಿ, ಸತ್ಯವಾಗ್ಲೂ ಸೌಕರ್ಯ ಸೌಕರ್ಯ ನಮ್ಮ ತಮ್ಮನ ಓದು ಮುಂದುವರಿಬೇಕು. ನಿನ್ನ ಅನ್ನವಳು, ನಿನ್ನ ಆಸೆಗಳೆಲ್ಲ ನಂದು. ಪ್ರೀತಿಸಲ್ಲ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಚೆಲುವನ್ನೇ ಪ್ರೀತಿಸ್ತೀಯ ಅನ್ನೋದು ನನಗೆ ಗೊತ್ತು. ಆದರೆ ಆದರೆ ಏನು ಮಾಡಲಿ ಸಾವಿತ್ರಿ, ನಾನು ನೀನು ಪ್ರೀತಿಸ್ತೀನಿ. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತೀನಿ. ನಿನ್ನ ನನ್ನ ಕಣ್ಣಲ್ಲಿ ಕಣ್ಣೇ ಕಾಪಾಡ್ಕೋತೀನಿ. ಸಾವಿತ್ರಿ, ನನ್ನ ಸಾವಿತ್ರಿ. ಅಮ್ಮ ಬುದ್ಧಿ,
ಹೋಗಿ ನಮ್ಮ ತೋಟದ ಮನೆನ ಗುಡಿಸಿ ಸಾರಿಸಿ ಎಲ್ಲ ಸಿದ್ಧ ಮಾಡು. ನಡಿ ನಡಿ. ಆಗ್ಲಿ ಬುದ್ಧಿ ಬುದ್ಧಿ. ಯಾರಾದ್ರೂ ಆಫೀಸರ್ ಹತ್ರ ಬುದ್ಧಿ. ನಮ್ ಸಾವಿತ್ರಿ ಅಲ್ಲಿ ಇರ್ತಾಳೆ ಇನ್ಮೇಲೆ. ಸಾವಿತ್ರಣ್ಣ ನಮ್ ತೋಟದ ಮನೆಗ ಅದ್ಯಾಕು ಒಳ್ಳೆ ಬೆತ್ತ ಕಡಿತರ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ಹೋಗ ಹೋಗು ಬೇಗ ಹೋಗು. ಸರಿ ಬುದ್ಧಿ. ಸಾವಿತ್ರಿ ನೀನಿಂಗ್ ನನ್ ಮೋಸ ಮಾಡ್ಬೋದಾ? ಏನ್ ಮಾಡ್ಲಿ ಚೆಲುವ, ಅಜ್ಜಿ ಕೊಟ್ಟ ಮಾತು ತಮ್ಮನ ಬದು. ನನ್ನ ಕ್ಷಮಿಸು ಚೆಲುವ, ನನ್ನ ಕ್ಷಮಿಸು. ಅನ್ಬೇಡ ಸಾವಿತ್ರಿ, ನಾನೇನಾದ್ರೂ ಪರವಾಗಿಲ್ಲ. ನೀನ್ ಯಾವಾಗ್ಲೂ ನಗ್ತಾ ನಗ್ತಾ ಸಂತೋಷವಾಗಿರ್ಬೇಕು. ಸಾವಿತ್ರಿ ಸಾವಿತ್ರಿ ಏನಿದು ಎಷ್ಟೊತ್ತು? ನೀನೇ ಬಾಗಿಲು ತೆಗಿತೀಯೋ ಇಲ್ಲ ನಾನೇ ಒಳಗ್ ಬರ್ಲೋ? ಸಾವಿತ್ರಿ ಇದೋ ಬಂದೆ. ಒಂದಾಟ ಆಡೋಣ. ಪಂದ್ಯ ಏನು? ನೀವು ಕೇಳಿದ್ದು? ನಾನು ಕೇಳಿದ್ದಲ್ಲ, ನಾನು ತಗೊಂಡಿದ್ದೆ. ನೋಡ್ಯಾ ನಾನೇ ಗೆದ್ದಿದ್ದು. ಎಲ್ಲಿ ನನಗೆ ಸೇರ್ಬೇಕಂತ ಎಲ್ಲ ಸೇರಿ ಆಯ್ತಲ್ಲ. ಅಯ್ಯಯ್ಯೋ ಇನ್ನೂ ಇಲ್ಲ, ಈಗ್ಲೇ ಅಲ್ಲ, ಈಗ್ಲೇ ಇಲ್ಲ. ಬಿಡಿ ಸಾವಿತ್ರಿ. ಅಮ್ಮ ಏನಂದ್ರೆ ಏನಾಯ್ತು ಏನಾಯ್ತು? ಇಲ್ಲೇನೋ ಹಿಡ್ಕೊಂಡು ಇಲ್ಲಿ ಈಗ ಸ್ವಲ್ಪ ಹಿತವಾಗಿದೆ. ಚಿರಂಜೀವಿ ತಿಮ್ಮಪ್ಪಯ್ಯನಿಗೆ ಆಲಹಳ್ಳಿ ಜಮೀನ್ದಾರ್ ಚಿಕ್ಕೇಗೌಡರು ಮಾಡುವ ಆಶೀರ್ವಾದಗಳು. ಈಗ ನಿನ್ನ ಅಕ್ಕ ಸಾವಿತ್ರಿಯನ್ನು ಸಾವುಕಾರ ರಾಚಯ್ಯನವರು ಮನೆಯಲ್ಲೇ ಇಟ್ಟುಕೊಂಡಿರುವುದರಿಂದ ನನ್ನ ಸಹಾಯವು ಅನಗತ್ಯ. ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿನ್ನ ಅಕ್ಕನ ಇಟ್ಕೊಂಡಿದ್ದಾರಾ? ವಂಡರ್ಫುಲ್ ಡಾರ್ಲಿಂಗ್, ನಿನ್ ಲಕ್ಷ್ಮಿ ಪುತ್ರ ಅಲ್ಲ? ಮಣ್ಣೆ ಮಂಗಳ ನನ್ನ ಮಾತು ಕೇಳು, ನಾನು ನಿನ್ಗೇನು ಅನ್ಯಾಯ ಮಾಡಿಲ್ಲ. ನ್ಯಾಯ ಮಾಡೋದು ಏನು ಉಳಿದಿದೆ? ನಾನು ಸೀಳೆ ಮಾಡಲಿದ್ದೆ, ಸುಖ ಕೊಡಲಿದ್ದೆ, ನನಗೆ ಯಾವ ಕೊಟ್ಟಿದ್ದೆ? ನಿನಗಿದು ಅರ್ಥವಾಗಲ್ಲ ಮಗಳ. ಸಾವಿತ್ರಿ ಮುಗ್ಧೆ ಅಲ್ಲ, ಎಂಥ ತ್ಯಾಗಮಯಿ. ನಾನು ಅವಳಿಗೆ ಹೇಳಿದೆ ಅವಳು ತಮ್ಮನ ಓದಿನ ಬಾಧ್ಯತೆ ಎಲ್ಲ ನಂದು ಅಂತ. ಆದರೂ ಅವಳು ಭಿಕ್ಷೆ ಬೇಡೋದಕ್ಕಿಂತಲೂ ನನ್ನ ಆಸೆ ಪೂರ್ತಿ ಮಾಡೋದು ಒಳ್ಳೇದು ಅಂತ. ನಿಮ್ಮ ಚಿಕ್ಕ ಹುಡುಗಿಗೆ ನಿಮ್ಮ ಆಡಂಬರದ ಬೆಳೆದು ತೋರಿಸಿ ಮೋಸ ಮಾಡಿದ್ರಿ. ಅವಳ ಅಚ್ಚಿ ಮಾಡಿದ ಉಪಕಾರಕ್ಕೆ ನೀವು ನಿಮ್ಮ ಸರ್ವಸನ್ನದ ಧಾರೆ ಅಂದ್ರೂ ಸಾಕು. ಅದು ಬಿಟ್ಟು ಅವಳನ್ನು ಮರಣ ಮಾಡಿ ಪಾಪ ಅವಳ ಶೀಲನೇ ಹಾಳು ಮಾಡಿದ್ರಿ, ನನಗೂ ಅನ್ಯಾಯ ಮಾಡಿದ್ರಿ. ಮಂಗಳ ಮಂಗಳ ನೋಡು, ನಾನು ನಿನ್ಗೆ ಅನ್ಯಾಯ ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ಅವಳಿಗೆ ಬೇರೆ ಮನೆ ಮಾಡಿ ನಮ್ಮ ತೋಟದ ಮನೇಲಿ ಇರಿಸಿದ್ದೀನಿ. ನೋಡು ನನ್ನ ಮಾತು ಕೇಳು, ನೀನು ಒಬ್ಬಳು ದೊಡ್ಡ ಮನಸ್ಸು ಮಾಡಿದ್ರೆ ನಮ್ಮೆಲ್ಲರಿಗೂ ಈ ಲೋಕನೇ ಸ್ವರ್ಗ ಲೋಕವಾಗುತ್ತೆ. ನಿಮ್ ಸ್ವರ್ಗ ನಿಮ್ ತೋಟದ ಮನೇಲಿದೆ, ನನ್ನಂತವ್ರ ಮನೆಗೆ ಹೋಗ್ತೀನಿ. ನಿನಗೆಲ್ಲ ಬೇಜಾರಾಗಿದೆ ಅಂತ ಕಾಣುತ್ತೆ. ಹೋಗೋದಿದ್ರೆ ಒಂದೆರಡು ದಿನ ಹೋಗ್ಬಿಟ್ಟು ಬಾ, ನಾನೇ ಬಿಟ್ಟು ಬರ್ತೇನೆ. ಒಂದೆರಡು ವಾರ ಆದ್ಮೇಲೆ ಹೇಳಿ ಕಳಿಸು, ನಾನೇ ಬಂದು ಕರ್ಕೊಂಡು ಬರ್ತೇನೆ. ಹೋಗ್ತೀನಿ, ಆಮೇಲೆ ನೀವು ಬರೋದಾದ್ರೆ ನನ್ನ ಶವ ಸಂಸ್ಕಾರಕ್ಕೆ ಮಾತ್ರ. ನೋಡು ಈ ಹಠ ಬಿಟ್ಟು ನನ್ನ ಮಾತು ಕೇಳು, ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ. ನಿಮ್ಗಿಂತ ನಾಯಿ ನರಿಗಳ ಜನ್ಮ ವಯಸ್ಸು ವಾಸಿ, ಮನುಷ್ಯತ್ನ ಕಳ್ಕೊಂಡ ಮೇಲೆ ಮೃಗಾಂತನ ಯಾಕೆ ಮಾಡ್ಬೇಕು? ಮಂಗಳ ಇರ್ಲಿ ಬಿಡು ಅಂತ
ಜ್ಞಾನ ಸಂಪಾದನೆ ಮಾಡೋದಿದ್ದೇ ಇರುತ್ತೆ. ಈಗಲಾದರೂ ಸುಖ ಪಡಲಿ. ನೀನು ಬಾ ಕೂತ್ಕೋ, ಒಟ್ಟಿಗೆ ಊಟ ಮಾಡ್ಬಿಡೋಣ ಒಂದೇ ತಟ್ಟೆಯಲ್ಲಿ. ಬೇಡಿಪ್ಪ, ನೀವು ಊಟ ಮಾಡಿ, ನಾನು ಆಮೇಲೆ. ಸಾವಿತ್ರಿ, ಊಟ ಯಾಕೋ ಸ್ವಲ್ಪ ಕಹಿ ಅನ್ನಿಸ್, ಸ್ವಲ್ಪ ಸಿಹಿ ಮಾಡ್ಬಿಡ್ತೀಯಾ? ತುಂಬಾ ಸಿಹಿ ಆಗೋಯ್ತೀಗ. ಏನಂದ್ರೆ ನಾನೊಂದು ಹೇಳ್ತೀನಿ, ಕೇಳ್ತೀರಾ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಸರಿ, ಆದ್ರೆ ಇನ್ಮೇಲೆ ನಿಮ್ಮ ಹತ್ರ ಮಾತಾಡಲ್ಲ. ಮರೈತೆ, ಏನಾದ್ರೂ ಹಾಗೆ ಮಾಡಿಯ. ದೇವಿ ಹೇಳುವಂತ ಹೇಳಾಗ. ನೋಡಿ, ನೀವು ಮಂಗಳವನ್ನ ಹೆಂಗಾದ್ರೂ ಮಾಡಿ ಊರಿಂದ ಕರ್ಕೊಂಡು ಬನ್ನಿ. ನಾನು ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮೆ ಬೇಡಿ, ಅವ್ರ ಅಡಿಯಾಳಾಗಿರ್ತೀನಿ. ನಾನು ಅವ್ರಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಯಾರು ಯಾರಿಗೂ ಅನ್ಯಾಯ ಮಾಡಿ, ಅವ್ಳಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಇಲ್ಲದ ಹಠ ಮಾಡ್ತಿದ್ದಾಳೆ. ಇನ್ಮೇಲೆ ಅವಳು ಇಲ್ಲಿ ಬರಲ್ ಬಂದ, ಬೇಕಾದ್ರೆ ನಾನೇ ಹೋಗಿ. ಸಾವಿತ್ರಿ, ನನ್ನ ಮೇಲೆ ಆಣೆ, ಇನ್ನೊಂದ್ಸಲ ಈ ಮಾತು ಹಚ್ಚಬೇಡ. ಸಾವಿತ್ರ ಕೈಲಾಸ ಕಾಣತೈತೆ, ಆಸೆ ತೋರುತ್ತೈತೆ, ಸಮಾಜ ತೋರುತ್ತೈತೆ. ಸಾವಿತ್ರಿ ಎಲ್ಲ ಬಿಡೆ, ಯಾರು ಚಲುವ ಸಾವಿತ್ರ ಕೈಲಾಸ ಕೈತ ಪ್ರಹಾರ ಇಲ್ಲ. ಸಾವಿತ್ರಿ ಏನಾಯ್ತು? ಸಾವಿತ್ರಿಗೆ ಏನಾಯ್ತು ವೆಂಕಣ್ಣ? ಸಾವಿತ್ರಿ ಯಾವ ಸಾವಿತ್ರಿ? ನನ್ನ ಸಾವಿತ್ರಿ. ಸಾವಿತ್ರಿ ಹಣ ಕೊಡ್ತು ಹಣವೇ ನಿನ್ನಯ ಗುಣ ಎಷ್ಟು ವರ್ಣಿಸಲಿ. ಅವಳೀಗ ನಿನ್ ಸಾವಿತ್ರಿ ಅಲ್ಲ, ಏನಂತೆ ಸಾವುಕಾರ ರಾಜಣ್ಣ ಸಾವಿತ್ರಿ. ಕಂಬಿ ಎಣಿಸಿದ್ರು ಬುದ್ಧಿ ಬರ್ದಿಲ್ವೇ ನಾರಾಯಣ. ಆ ಕೋಟ ಮನೆಗೆ ಹೋಗಿ ನೋಡು, ಇಷ್ಟ ನಿನ್ಗೆ ಗೊತ್ತಾಗುತ್ತೆ. ರಾಜ ಸಾವಿತ್ರಿ ನಾರಾಯಣ. ಕೋಪಮ್ಮ ಕೇಳೆ ಗೋಪಮ್ಮ
ಈ ಸಂಸ ಎಲ್ಲ ಇರಲಿ. ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ? ಯಾವ ವಿಷಯ ಹೇಳು? ಅದೇ ಚೆಲುವನ್ನ ಜೈಲಿಗೆ ಬಿಡ್ಸ್ಕೊಂಡ್ ಬರೋ ವಿಷಯ. ಓ ಸಾವಿತ್ರಿ, ನೀನ್ ಹೇಳಿದ ಯಾವ ಕೆಲಸ ನಾನು ಮಾಡಿಲ್ಲ. ಚೆಲುವ ಈಗಾಗ್ಲೇ ಬಿಟ್ಟಿರ್ತಾನೆ. ನಿಜವಾಗ್ಲೂ ನಿಮ್ಮ ಉಪಕಾರನ ಏಳೆಡು ಜನ್ಮಕ್ಕೂ ಮರೆಯಲ್ಲ. ಉಪಕಾರ ನಿಂದ ಸಾವಿತ್ರಿ, ನಂತ ಸುಖಿ. ನನಗೆ ಯಾಕೆ ಹೀಗೆ ಮೋಸ ಮಾಡಿದೆ ಸಾವಿತ್ರಿ? ಆಯ್ತಾ ಸತ್ಯವಾನ್ ಮಹಾರಾಜರೇ, ಸಾವಿತ್ರಿ ದೇವಿ ನೋಡಿದ್ರು? ನೋಡೋದೇನು, ಆ ರಾತ್ರಿನ ಹತ್ರ ಒತ್ತು ಬಿಡಿಸ್ಕೊಂಡು ಬಂದು ನಾರಾಯಣ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ ತೋರ್ತೀನಿ ಮಹಾರಾಜರೇ? ಕೊಂದು ಕೊಟ್ಟಿರಿ. ಈ ಪ್ರಪಂಚ ಪ್ರೀತಿ ಅನ್ನೋದಿಲ್ಲ, ಒಳ್ಳೆತನ ಅನ್ನೋದಿಲ್ಲ, ನಂಬಿಕೆ ಅನ್ನೋದಿಲ್ಲ. ಯಾರು ನಂಬಾರದು, ಯಾರು ಮದರೇನೆ ಬಂದು ಬಿಡು, ಮಗದಾನೆ ತಂದು ಬಿಡು, ಚಲುವಾನೆ ಕುಡಿದು ಬಿಡು, ನಾನು ಮರೆತು ಬಿಡು, ಚಲುವಾನೆ ಕುಡಿದು ಬಿಡು, ಎಲ್ಲಾನು ಮರೆತು ಬಿಡು, ಎಲ್ಲಾನು ಮರೆತು ಬಿಡು. ಚಲುವ ಏ ಚಲುವ, ಬಾಮ ಬಾ ಪಾಪ ನೋಡು, ನೀವೆರಡನ್ನು ಕುಡಿದು ಬಿಡು. ನೀನ ಸಾವಿತ್ರಿನ ಮರ್ತಿರ್ತೀಯ, ಆಮೇಲೆಲ್ಲ ಈ ಪ್ರಪಂಚ ಪ್ರಪಂಚನೇ ಮರ್ತಿರ್ತೀಯ. ಅಯ್ಯಯ್ಯೋ ಹೋಯ್ತಾ ನನ್ ಮಧುರಾದೇವಿ, ನನ್ ಮಧುರಾದೇವಿ ಕೊಲೆ ಮಾಡ್ಬಿಟ್ರೆ. ಅಯ್ಯಯ್ಯೋ ಹೋಯ್ತಾ ನನ್ ಮಧುರಾದೇವಿ, ನನ್ ಮಧುರಾದೇವಿ ಕೊಲೆ ಮಾಡ್ಬಿಟ್ರಲ್ಲ, ಕೊಲೆ ಕೊಲೆ. ಆದದೆಲ್ಲ ಉಳಿತೆಯಾಯಿತು, ಆದದೆಲ್ಲ ಉಳಿತೆಯಾಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದೆಲ್ಲ ಉಳಿತೆಯಾಯಿತು. ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಿದೆ, ದಂಡೆಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಿದೆ. ಹೆಂಡತಿ ಸಂತತಿ ಸಾವಿರವಾಗಲು, ಹೆಂಡತಿ ಸಂತತಿ ಸಾವಿರವಾಗಲು, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಎಲ್ಲ ಉಳಿತೆಯಾಯಿತು.
ಅರಸನಾಗಿ ನಾಚುತ್ತಿದೆ ತುಳಸಿ ಮಾಲೆಯ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಿದೆ ಸರಸಿ ಜಾಖ್ಯ ಶ್ರೀ ಪುರಂಧರ ವಿಠಲನು ಸರಸಿ ಜಾಖ್ಯ ಶ್ರೀ ಪುರಂಧರ ವಿಠಲನು ತುಳಸಿ ಮಾಲೆಯ ಹಾಕಿಸಿದನು ಆಗದೆಲ್ಲ ಉಳಿತೆಯಾಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಆಗದೆಲ್ಲ ಉಳಿತೆಯಾಯಿತು ಏನಿದು ಸಾವಿತ್ರಿ ಚೆನ್ನಾಗಿದೆಯಾ ನಾನಿದ್ದೀನಿ ಚೆಲುವ ಈ ಅಭಾಗ್ಯಕ್ಕೋಸ್ಕರ ನೀನು ಈ ಕಥೆಗೆ ಬರ್ಬೋದೇ ನಾನೇನಾಗಿದ್ದೀನಿ ಸಾವಿತ್ರಿ ಚೆನ್ನಾಗೇ ಇದ್ದೀನಿ ಚೆಲುವಿನ ಪ್ರಪಂಚನೇ ಸಾವಿತ್ರಿ ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನಿ ಅಯ್ಯೋ ನಾನು ಮಾಡಿದ ಅನ್ಯಾಯಕ್ಕೆ ನನ್ನ ಕೊಲ್ಲು ಬೇಡ ಚೆಲುವ ಅನ್ಯಾಯ ಯಾವ್ದು ಅನ್ಯಾಯ ನಿನ್ನ ತಮ್ಮನ ಓದ್ಗೋಸ್ಕರ ಜೀವನೇ ಧಾರೆ ಎರೆದು ನಿನ್ನ ಆಸೆಗಳೆಲ್ಲ ಮುಚ್ಚಿಟ್ಟಿಯಲ್ಲ ಅದು ಅನ್ಯಾಯನ ಇಲ್ಲ ಚೆಲುವ ಅದರಿಂದ ನಿನ್ನ ಜೀವನವನ್ನೇ ಹಾಳು ಮಾಡಿದ್ನಲ್ಲ ಅದು ಅನ್ಯಾಯ ನನ್ನ ಜೀವನ ಏನು ಹಾಳಾಗೋಗಿಲ್ಲ ಸಾವಿತ್ರಿ ನಾ ಹುಟ್ಟಿದ್ದು ಸಾವಿತ್ರಿಗಾಗಿ ಬದುಕಿರೋದು ಸಾವಿತ್ರಿಗಾಗಿ ಸಾವಿತ್ರಿಗೋಸ್ಕರ ಸಾಯಕ್ಕೂ ಸಿದ್ಧವಾಗಿದ್ದೀನಿ ಬೇಡ ಚೆಲುವ ಅನಾಥನಂತೆ ನೀನ್ ಅಲಿತಿರೋದು ಬೇಡ ನನಗಾಗಿ ನನಗಾಗಿ ಬಾ ಚೆಲುವ ನಮ್ ಗುಡಿಸಲಿದೆ ನೀನಾಗ ಕಟ್ಟಿದ್ದು ನಾನಾಗೆ ಕಟ್ಟಿದ್ದ ಪ್ರೇಮ ಮಂದಿರ ನಾನಾಗೆ ಒಡೆದು ಹಾಕ್ತಿ ಇದ್ರ ಯಾರಿಗೂ ನಷ್ಟ ಇಲ್ವಲ್ಲ ನನಗಾಗಿ ಬಾ ಚೆಲುವ ನನಗಾಗಿ ಬಾ ನೀನೇ ಆಗಿದ್ದಿದ್ರೆ ನಾ ಖಂಡಿತ ಬರ್ತಾ ಇದ್ದೆ ಸಾವಿತ್ರಿ ನಿನಗೆ ಸ್ವಾತಂತ್ರ್ಯ ಇಲ್ಲ ನೀನೀಗ ಇನ್ನೊಬ್ರು ಬಡವೆ ಹೋಗ್ಲಿ ಇಲ್ಲಿಂದ ಎಲ್ಲಿಗಾದ್ರೂ ಹೋಗಿ ನಿನ್ ಸುಖವಾಗಿರು ನಿನ್ಗೆ ಎಷ್ಟು ಹಣ ಬೇಕಾದ್ರೂ ಒದಗಿಸ್ತೇನೆ ಸಾವಿತ್ರಿ ಸಾವಿತ್ರಿ ತಮ್ಮನ ಓದ್ಗಣ ಒದಗಿಸ್ಬೇಕು ಪ್ರೀಮ್ ಸುಖ ಜೀವನ ಕಣ ಒದಗಿಸ್ಬೇಕು ಇದಕ್ಕೆಲ್ಲ ನಿನ್ ಕೊಡ್ತಾ ಇರೋ ಬೆಲೆ ನೀನ್ ಸುಖವಾಗಿರೋದಾದ್ರೆ ಬೆಲೆಯೇ ಮಾತೇ ಇಲ್ಲ ಅದೇ ನೋಡು ನನಗೂ ನಿನಗೂ ಇರೋ ವ್ಯತ್ಯಾಸ ನೀನು ನನ್ನ ಸುಖನೇ ನಿನ್ ಸುಖ ಅಂತೀಯ ನಾನು ನಿನ್ನ ಸಾಂಗತ್ಯನೇ ನನ್ನ ಸುಖ ಅಂತೀಯ ನೀನೇನು ಯೋಚನೆ ಮಾಡಬೇಡ ಸಾವಿತ್ರಿ ನಾನು ಸುಖವಾಗಿದ್ದೀನಿ ಯಾವಾಗಲೂ ಚೆಲುವ ನಿನ್ ಜೊತೆಲೇ ಇರ್ತಾನೆ ಚೆಲುವಿನ ಅವಶ್ಯಕತೆ ಯಾವಾಗಿದ್ರು ಅಲ್ಲೇ ಇರ್ತಾನೆ ನಿನ್ ಚೆಲುವ ಅಲ್ಲೇ ಇರ್ತಾನೆ ನಿನ್ ಚೆಲುವ ಅಲ್ಲೇ ಇರ್ತಾನೆ ರಾಶಿ ಇದ್ದಾರಾ ಇಲ್ಲ ಮಿಸಸ್ ರಾಶಿಯ ಅವ್ರು ಗೊತ್ತಾಗ್ಲಿಲ್ಲ ಮಮ್ಮಿ ಸಾವಿತ್ರಿ ದೇವಿ ಇದ್ದಾರಾ ಅವ್ರ ಒಳಗ್ ಬನ್ನಿ ಮಮ್ಮಿ ಒಳಗ್ ಬನ್ನಿ ಮಮ್ಮಿ ಯಾರ ಬಂದವ್ರ ಕಣ ಒಂದು ಹುಡುಕಣ ನಮಸ್ಕಾರ ನಮಸ್ಕಾರ ಅಯ್ಯೋ ಅಮ್ಮ ಮಮ್ಮಿ ಬೆನ್ನೇ ಬಿದ್ದು ಹೋಗೋ ಹಾಗಿದೆ ಮಮ್ಮಿ ಸುಂದರ ಮಾಡಿದ ಅನ್ಭವಿಸಬೇಕು ಕೂತ್ಕೊಳ್ಳಿ ಮಮ್ಮಿ ನನ್ನ ಹೆಸರು ಮೇರಿ ಇವಳು ನನ್ನ ಮಗಳು ರಾಣಿ ಇವಳು ರಾಜು ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರೋದು ರಾಜು ಅಯ್ಯೋ ಮಮ್ಮಿ ಅದೇ ನಿಮ್ ತಮ್ಮ ಓ ತಿಮ್ಮ ಕಳಿಸಿದ್ನ ನಿಮ್ಮನ್ನ ತಿಮ್ಮ ಅವನ ಕಳಿಸ್ತಾನೆ ನಾವೇ ಬಂದ್ವಿ ಟ್ಯಾಕ್ಸಿ ಮಾಡ್ಕೊಂಡು ಯಾಕೆ ಏನಾಯ್ತು ತಿಮ್ಮನ್ಗೆ ಅವನ್ಗೇನಾಗಿದೆ ಕಲ್ಲು ಗುಂಡು ಹಾಕಿದ್ದಾನೆ ಮತ್ತೆ ಮತ್ತೆ ಕೂತ್ಕೊಂಡು ಅಮ್ಮ
ತಿಮ್ಮ ನಮ್ ರಾಣಿನ ಪರಿಚಯ ಮಾಡ್ಕೊಂಡು ಸಿನಿಮಾ ನಾಟಕ ಅಂತ ಕರ್ಕೊಂಡು ಹೋಗ್ತಿದ್ದ. ಏನೋ ಯೋಗ್ಯಸ್ಥ ಅಂತ ಕಳ್ಸಿದ್ರೆ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ನನ್ ಮಗಳಿಗೆ ಪ್ಲೀಸ್ ಹೇಳ್ಬೇಡ ಮಮ್ಮಿ. ಸಾಕು, ನನ್ ಮಗಳು ಈಗ 4 ತಿಂಗಳು ಅಂದ್ರೆ 4 ತಿಂಗಳು ಬಸ್ರಿ. ಇಲ್ಲ ಇಲ್ಲ, ನನ್ ತಮ್ಮ ಅಂತ ಕೆಲ್ಸ ಮಾಡೋನೇ ಅಲ್ಲ. ಅಮ್ಮ ನಾನು ಹೇಳಿಲ್ಲ ಮಮ್ಮಿ ಅವ್ರ ನಮ್ಮಮ್ಮ ಅಂತ. ನನ್ನ ಸುಳ್ಳಂತಿನ ತಿಳ್ಕೊಂಡಿದ್ದೀರಾ? ಸಿಕ್ಕಿದ್ದವ್ರ ಮುಂದೆ ನನ್ ಮಗಳ ಮಾನ ಕಳೆಯೋದಕ್ಕೆ ನನ್ನ ಯಾರಾದ್ರೂ ತಿಳ್ಕೊಂಡಿದ್ದೀರಿ? ನೋಡಿ ಇಲ್ಲಿ ಏನ್ ಹೇಳ್ತೀರಾ? ಈ ಫೋಟೋ ಇಟ್ಕೊಂಡು ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರೆ ಸಾಯ ತನಕ ಜೀವನಾಂಶ ಕೊಡ್ಬೇಕಾಗುತ್ತೆ ಗೊತ್ತಾ? ಅಮ್ಮ ಅಮ್ಮ, ನಮ್ ಬುದ್ಧಿ ವ್ಯವಸ್ಥೆ ಕೋರ್ಟ್ ಕಚೇರಿಗೆ ಹೇಳ್ಬಿಡಿ ನಿಮ್ದಮ್ಮಯ್ಯ ಅಂತೀನಿ. ದಯವಿಟ್ಟು ಹಾಗೆ ಮಾಡ್ಬಿಡಿ. ಹಾಗಾದ್ರೆ ನೀವೇ ಯೋಚನೆ ಮಾಡಿ ಒಂದ್ ದಾರಿ ತೋರ್ಸಿ. ಏನ್ ದಾರಿ? 10-20 ಕೊಟ್ಬಿಡಿ, ನನ್ ಮಗಳ ಮರ ಕಾಪಾಡ್ಕೊಳ್ತೀನಿ. 10-20? ನಾನು ಎಲ್ಲಿಂದ ತರ್ಲಿ? ಅಮ್ಮ ಅಮ್ಮ ಸರಿ, ಹಣ ಇಲ್ಲದಿದ್ರೆ ಜ್ಯೂಸೇ ಕೊಟ್ಬಿಡಿ. ಮಮ್ಮಿ ಇಲ್ಲಿ ನೋಡು, ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ, ನನ್ ಡಾರ್ಲಿಂಗ್ ಹತ್ರ ಹೇಳಿ ನನ್ಗೊಂದು ಮಾಡ್ತಿ ಅಂತ ಹೇಳ್ಬೇಕ. ಸರಿ ಮಮ್ಮಿ, ಇದು ತೆಗೆದ್ಬಿಡು ಮಮ್ಮಿ. ಈ 1000 ರೂಪಾಯಿ ಬೇಬಿನ ಸಾವಿತ್ರಿ, ನೀನೆಂತ ಕೆಲಸ ಮಾಡಿದೆ ಅಂತ ಯೋಚನೆ ಮಾಡಿದ್ಯಾ? ಅಜ್ಜಿ ಕೊಟ್ಟ ಭಾಷೆನ ಉಳಿಸ್ಕೋಬೇಕು ಅಂತ ನಿನ್ನ ಪ್ರೀತಿಗೆ ಸುಖ ಸಂತೋಷಕ್ಕೆ ಕೈಯಾರ ಬೆಂಕಿ ಇಟ್ಕೊಂಡೆ. ನಿನ್ನಲ್ಲೇ ಪ್ರಾಣ ಇಟ್ಕೊಂಡಿರೋ ಚೆಲುವನ್ನ ನಿರಾಸೆಯ ಪ್ರವಾಸಕ್ಕೆ ಸಿಕ್ಕಿಸಿದೆ. ಅಕ್ಕನ ಆಗಿದ್ದ ಮಂಗಳವನ ಸಂಸಾರದ ನೆಮ್ಮದಿನ ನಾಶ ಮಾಡಿದೆ. ಈಗ ನಿನ್ಗಾದ ಗತಿ ಚೆಲುವನ ಸಂಕಟ, ಮಂಗಳವನ ಶಾಪ ನಿನ್ನ ಖಂಡಿತ ಸುಮ್ಮನೆ ಬಿಡೋಣ. ಹೋಗು, ತಿಮ್ಮ ಎಲ್ಲಿದ್ದಾನೋ ನೋಡು. ಅವನು ಕೈ ಬಿಟ್ಟು ಹೋಗೋ ಮುಂಚೆ ನಿನ್ನ ತ್ಯಾಗನ ಸಾರ್ಥಕ ಮಾಡ್ಕೋ. ಹೋಗು ಹೋಗು. ನಾಳೆ ದಣ್ಯವ್ರು ಬಂದ್ಬಿಡ್ತಾರೆ, ಅವ್ರ ಜೊತೆಗೆ ಹೋಗ್ಬೋದಲ್ಲ? ಇಲ್ಲ ಹನುಮ, ನಾನಿವತ್ತೇ ಊರಿಗೆ ಹೋಗ್ಬೇಕು. ತಿಮ್ಮನ್ ಮನೆಗೆ ಹೇಳ್ಕೊಂಡು ಬಂದು ಚೆನ್ನಾಗಿ ಬುದ್ಧಿ ಹೇಳ್ಬೇಕು. ನಾನೇನ್ ಮಾಡ್ಲಿ? ಅಲ್ಲಿಂದ ಬಂದಿದ್ದೀನಿ, ನನ್ನ ತಮ್ಮನ್ ನೋಡ್ಬೇಕು. ಕಾಲೇಜ್ ನಲ್ಲಿ ಓದ್ತಾ ಇದ್ದಾನಾ? ಹೌದು. ಹೆಸರು? ತಿಮ್ಮ ಅಂತ. ಆ ಹೆಸರಿನವ್ರು ಯಾರು ಇಲ್ವಲ್ಲ? ಅವನ ಹೆಸರಿಗೆ ಬದಲಾಗಿದೆ ಈಗ, ರಾಜು. ರಾಜು ಅಂತ? ಹೌದು. ಅವನನ್ನ ಕಾಲೇಜ್ ನಿಂದ ಓಡಿಸ್ಬಿಟ್ರು, ಈಗ ಹಾಸ್ಟೆಲ್ ನಲ್ಲಿಲ್ಲ, ಆ ಫರ್ನಾಂಡಿಸ್ ಮನೇಲಿ ಇದ್ದಾನೆ. ಎಲ್ಲಿಯ ಮನೆ? 24/7 ಮನೆ. ಬರ್ತೀನಿ ಸರ್. ಕಾಲೇಜ್ನಿಂದ ಡಿಸ್ಮಿಸ್ ಮಾಡಿರೋ ಸಹಿತ ಗೊತ್ತಿಲ್ಲ ಅವನಿಗೆ.
ನೀವು ಹೇಳಿಬಿಟ್ರೆ ಏನು? ಅದನ್ನ ಹೇಳ್ತೀವೇನು? ಮತ್ತೆ ಏನು ಹೇಳಿದ್ರೆ? ಸಾವಿರ ಹಣ ಕೊಡದೆ ಹೋದ್ರೆ ನನ್ನ ಮಗನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸಿದ್ವು. ಅವರು ಕೂಡಲೇ ಹೆದರ್ಕೊಂಡು ಹಣ ತಂದ್ಕೊಳ್ತಾರೆ ಸಿಸ್ಟರ್. ಪಾಪ ಎಷ್ಟೊಂದು ನಷ್ಟ ಮಾಡಿದ್ರೆ ಆಕೆಗೆ. ಅವಳೇನು ಸ್ವಂತ ದುಡ್ಡು ಕೊಟ್ಟ ಹಳ್ಳಿ ಗುಗ್ಗು ಒಬ್ಬ ಸಿಕ್ಕಿದಾನೆ, ಅವನು ನುಣ್ಣು ಮಾಡ್ತಾನೆ ಅಷ್ಟೇ. ಏನಾಯ್ತು? ಎಲ್ಲಿಲ್ವಲ್ಲ, ಹಳ್ಳಿ ಗುಗ್ಗು ಒಬ್ಬ ಸಿಕ್ಕಿದಾನೆ, ಅವನು ಚೆನ್ನಾಗಿ ನುಣ್ಣು ಮಾಡಿ ನೀನು ಸಂಪಾದಿಸ್ತಾ ಇದೆಯಾ? ನಾನು ಖರ್ಚು ಮಾಡ್ತಾ ಇದ್ದೀನಿ ಅಷ್ಟೇ ಅಕ್ಕ. ನುಣ್ಣಗೆ ಮಾಡ್ತಿದ್ದೀನ ನಾನು ಪಾಪಿ, ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕೆ ಅವನೋ ಹಾಗೆ ಅನ್ನ ಕೊಡೋದನಿನೇ ಕೇಳುವ ಮಾತಾಡ್ತೀನಿ ಚಂಡಾಳ. ಅವನೇನ್ ಧರ್ಮಕ್ಕೆ ಅನ್ನ ಹಾಕ್ತಿದ್ದಾನೆ ಈ ಮುದುಗುಬ ವಯಸ್ಸಲ್ಲಿ? ಚಕ್ಕಂದಾಡ್ತಾ ಇಲ್ಲ, ಮುಚ್ಚೆ ಬಾಯಿ. ಹಣದಕ್ಕೋಸ್ಕರ ಎಂತ ಹೊಲಸ್ ಕೆಲಸ ಮಾಡೋಕ್ ಸಿದ್ಧವಾಗಿರೋ ಪಶುಗಳು, ನೀವು ನನ್ ಮಾತಿಗೆ ಬಾಯಿ ಹಾಕ್ತೀರಾ? ಜಾಲಿ ನೋಡ್ದೆ ಎಂತ ಮಾತಾಡ್ತಿದ್ದೇನೆ ನಿನ್ ಸಿಸ್ಟರ್, ಹಣಕ್ಕೋಸ್ಕರ ಹೊಲಸ್ ಕೆಲಸ ಮಾಡ್ತೀವಿ ಅಂತೆ. ಅವಳ ಮಹಾಧರ್ಮದ ಕೆಲಸ ಮಾಡ್ತಾ ಇದ್ದಾಳೆ ರಾಣಿ, ಮಾಡೋದ ಅನಾಚಾರ ಮನೆ ಮುಂದೆ ಬೃಂದಾವನ. ಏನು ಅಂದೆ? ಏನಂದ್ರೆ ನಿನ್ಗೋಸ್ಕರ ಜೀವನೇ ತೆಯ್ತಾ ಇರೋ ನನ್ನ ಇಂತ ಮಾತಂತೀಯನೋ? ಸಾತಜ್ಜಿ ಕೊಟ್ಟ ಭಾಷೆ ಉಳಿಸ್ಕೋಬೇಕು ಅಂತ ನನ್ನ ಆಸೆಗಳನ್ನೆಲ್ಲ ಕೈಯಾರ ಕೂತ್ಕೊಂಡೆ. ನೀನು ಓದಿ ವಿದ್ಯಾವಂತನಾಗ್ಬೇಕು ಅಂತ ಇಷ್ಟ ಇಲ್ಲದೆ ಇದ್ರು ಸಾವುಕಾರ ಆಸೆಗೆ ಬಲಿಯಾದೆ. ನಾನ್ ಮಾಡಿದ ಉಪಕಾರ ಯಾಕೂ ನೀನ್ ಮಾಡಿ ಏನು? ಊರಿಗಳ ಸಾಹಸ ನಿಂದು ಮಾತ್ರ ತ್ಯಾಗ, ನಂದು ಮೋಸನ. ಸಾವುಕಾರದ ಹಣದ ಮೇಲೆ ಲಾಗ ಹಾಕೋ ಆಸೆ ಇತ್ತು, ಆ ಮುದಿಯನ್ನು ಮರ್ಡ್ ಮಾಡಿ ಮಂಗನ ಹಾಕೊಳಿಸ್ತೀವಿ ಅದಕ್ಕೆ. ಯಾಕೆ ಹಾಕೋತಿ? ಆತಜ್ಜಿ ನನ್ ಚೆನ್ನಾಗಿ ಓಸು ಅಂತ ಹೇಳಲೇ ವಿನಃ ಇನ್ನೊಬ್ಬರು ಸಂಸಾರ ಹಾಳು ಮಾಡು ಅಂತ ಹೇಳದ? ರಾಜೆಯನ್ನು ಮರ್ಡ್ ಮಾಡು ಅಂದಿದ್ಲ? ಸಾವುಕಾರ ತೆರಗಳಲ್ಲಿ ಕಟ್ಕೊಂಡು ಅವನ ಹಣನೆಲ್ಲ ಲೂಟಿ ಮಾಡು ಅಂತ ಹೇಳ್ಕೊಟ್ಟಿದ್ದ? ಮದ ಮಾಡಿ ತಿಮ್ಮನಿಗೆ ಹಣ ಕಳ್ಸ್ಕೊಳ್ಬೇಕು ಅಂತ ಮಾತು ಕೊಟ್ಟಿದ್ಲ? ನೀನು ನೀನು ಮನುಷ್ಯ ಅಲ್ಲ ರಾಕ್ಷಸ. ನೀನು ತಿರ್ಬಾರ್ದು, ನೀತಿ ಕೆಟ್ಟವಳು. ಆಡೋ ವೈಸಂಗನಿಗೆ ಅನ್ನ ಬೇಕಾಗುತ್ತ, ಅಕ್ಕನಾಗಿ ಕಡಿಯೋ ವೈಸಂಗನಿಗೆ ಆಳಾಗಿ, ನೀನು ಓದೋವಾಗ ನಿನಗೆ ತಾಯಿಯಾಗಿ, ನಿನ್ನ ಸುಖಕ್ಕೋಸ್ಕರ ತನ್ನ ಜೀವನೇ ಗಂಧ ಹಾಕ್ತಿರ್ಲಲ್ಲ, ಅವಳೇ ನಾನು ಅರ್ಥ ಕೆಟ್ಟವಳು. ಮನಸಾರ ಪ್ರೀತಿಸೋನ್ ದೂರ ತಳ್ಳಿ, ಇಷ್ಟ ಇದರ ಜೊತೆ ಕಷ್ಟ ಪಡ್ತಾ ಮುಳ್ಳಿನ ಹಾಸಿಗೆ ಮೇಲೆ ಮಲಕೊಂಡು ನಿನ್ನ ಸುಖಕ್ಕೋಸ್ಕರ ತನ್ನ ನೋವನ್ನೆಲ್ಲ ನುಕ್ಕೊಂಡಿಲ್ಲ, ಆ ಸಾಧ್ಯನ ನಾನು ಅರ್ಥಗೆಟ್ಟೋಳು. ಒಂದು ಗಂತ್ರಿ ನಾಯಿಗ ಸಾಯವರೆಗೂ ಬಾಲ ಆಡಿಸಲು ಕಾರಣ ಬಿದ್ದಿದೆ, ಅದಕ್ಕಿಂತ ಕಡಿಮೆ ಆಗುತ್ತೆ ನನ್ನ ಜನ್ಮ. ನಿನ್ನಲ್ಲೂ ಹೃದಯ ಅನ್ನೋದಿದ್ರೆ ಹೋ, ಮನುಷ್ಯತ್ವ ಇದ್ರೆ ಹೋಗಿ ಅದೇ ಅದೇ ನೋಡು, ಜೊತೆ ನವದೇಶ ಅನ್ನೋ ಇದ್ರೆ ಅವ್ರ ಕಾಲ ಬಿದ್ದು ಪಾಪ ತೊಳ್ಕೊ. ಆ
ಹಳ್ಳಿ ದಾಂಡಿಗೆ ಬಂದು ಮೂಟೆ ಕುಕ್ಕ ಹಾಕಿ ಕುಕ್ಕಿ ಚಚ್ಚಿಬಿಟ್ಟಿದ್ದಾನೆ. ಗಾಯಾಗಿ ಆಯ್ತದಾಗ್ಲಿ ಮಮ್ಮಿ ಸ್ವಲ್ಪ ಕಾಡನ್ನು ತಿಂದು ತಗೊಂಡ್ಬಾರೆ. ಆದ್ರೂ ನೀವೇನ್ ಸುಮ್ಮನೆ ಇರ್ಲಿಲ್ವಲ್ಲ, ಆಕೆ ನಿಲ್ಸಿ ಕೇಳೇ ಬಿಟ್ರಲ್ಲ ಅವ್ರ ಆಡು ದಾಟಣ. ತಕ್ಷಣ ನಾನು ನಿಮ್ಮನ್ನ ಬೇಷ್ ಅನ್ಕೊಂಡೆ. ಆ ಬ್ಲಗಾಡ್ ತಿರುಗಿ ಸಿಕ್ಕಬೇಕು, ಈ ಭೂಮಿ ಮೇಲೆ ಉಕ್ಕಿನ ಅನ್ಬಿಡ್ತೀನಿ. ಇನ್ನೊಂದು ಸಲ ಏನಾದ್ರೂ ನಿಮ್ ಮೇಲೆ ಕೈಡ್ಬೇಕು ಅವನ್ ಕೈ ಕತ್ತರಿಸಾಕ್ಬಿಡ್ತೇನೆ. ಬಾರಲ್ಲಿ ನಾವ್ ಸಾಂಬಾರ್ ಹತ್ರನೇ ಹೋಗೋಣ, ಅಲ್ಲಿ ಆ ಬಿಸಿಲ ಬೆಳೆ ನಡೆಯಲ್ಲ. ನನ್ ಕೈ ಬಿಡು, ನನ್ ಮುಟ್ಬೇಡ. ಅವಳ ಬೀಚ್ ಅವಳಲ್ಲ ನೀನು. ಹಳ್ಳಿಯಿಂದ ಬಂದ ಮುಗ್ಧನನ್ನು ಮೂರ್ಖನನ್ನಾಗಿ ಮಾಡಿದ್ರು, ಓದಕ್ ಬಂದ ನನ್ನನ್ನು ನಿಮ್ ಕೈ ಆದ್ರೂ ಬೊಂಬೆ ಮಾಡ್ಕೊಳ್ತಿದ್ರು. ಅಯ್ಯೋ, ನನಗೋಸ್ಕರ ತನ್ನ ಸುಖ ತನ್ನ ಆಸೆ ತನ್ನ ಸರ್ವಸೋಲೆ ಯಾಕೆ ಮಾಡಿದ್ರು ನನ್ನ ಅಕ್ಕನನ್ನು ಸೋಳೆ ದೇವಿ ಸಾಳೆಯಲ್ಲ. ನಾನು ಬದುಕೆ ಬಾರ, ನನಗ್ ಕ್ಷಣವೇ ಇಲ್ಲ. ನಾನು ಬಾಪಿ ಅಕ್ಕ ಹತ್ ಸಾವಿರ ಹೋದ್ರೆ ಹೋಯ್ತು, ಅದಕ್ಕೆ ಅವಳಿ ಆಗ್ಬೋದಿಲ್ಲ. ಒಬ್ಳೆ ತಿಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ. ಸರಿ ಸರಿ ನಡಿ, ದೋಣಿ ಸಿದ್ಧ ಮಾಡೋದಕ್ಕೆ ಹೇಳು, ನಾನು ಆ ಕಡೆ ದಾಡಕ್ಕೆ ಹೋಗ. Thank you.
सुड़ी 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 सुड़ी